Prislo. 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 Pitaniku, Sutaniku, Mattupavitratmarigu, Mahimiagali, Adiyalidahaki, Igalu, Yawagalu, Sadakalako, Stotron Tagali. Prislo. Prislo. ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಸುಂದರವಾದ ಮಧ್ಯಾಹ್ನದ ವೇಳೆಯಲ್ಲಿ ನಾವು ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ಪಾಲುಗಾರರಾಗ್ತಾ ಇದ್ದೇವೆ. ಈ ಸ್ವರ್ಗೀಯ ಮನ ಶುಶ್ರೂಷೆ ಪ್ರಿಯರೇ ನಮಗೆ ಅರಿವನ್ನ ಉಂಟು ಮಾಡುವಂಥದ್ದು, ದೇವರ ವಿಶ್ವಾಸವನ್ನ ಅಧಿಕರಿಸುವಂಥದ್ದು, ಹಾಗೂ ಮನುಷ್ಯ ಮಾತ್ರದವರಾದ ನಮಗೆ ಕೆಲವು ಅರಿವನ್ನ ಮೂಡಿಸುವಂಥದ್ದು ಆಗಿದೆ. ಪ್ರಿಯರೇ, ದೇವರು ಪ್ರೀತಿ ಸ್ವರೂಪಿ, ನಮ್ಮೆಲ್ಲರಿಗೂ ಗೊತ್ತು ದೇವರು ಪ್ರೀತಿ ಸ್ವರೂಪಿ. ದೇವರ ಪ್ರೀತಿಯಲ್ಲಿ ನೆಲೆಯಾಗುವಂತಹ, ದೇವರ ಪ್ರೀತಿಯಲ್ಲಿ ಒಂದಾಗುವಂತಹ, ದೇವರ ಅನುಭವದಲ್ಲಿ ಒಂದಾಗುವಂತಹ ವಿಶ್ವಾಸಿಗಳ ಸಮೂಹಗಳು ಇಂದು ದೇವರ ವಾಕ್ಯವನ್ನು ಹಿಂಬಾಲಿಸುತ್ತಾ ಇದ್ದಾರೆ. ಈ ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಹಸನು. ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಬೆಳಕು. ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಒಂದು ಸ್ಫೂರ್ತಿ. ಪ್ರಿಯರೆ, ಇವುಗಳನ್ನು ಒಳಗೊಂಡು ನಾವು ಈ ಲೋಕದಲ್ಲಿ ವಿಶ್ವಾಸಿಗಳಾಗಿ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ನಾವು ಪ್ರಕಟಣಾ ಗ್ರಂಥ 51ನೆಯ ಭಾಗವನ್ನ ನಾವು ಇವತ್ತು ಚಿಂತೆಗೆ ತೆಗೆದುಕೊಳ್ತಾ ಇದ್ದೇವೆ. ಈ ಕೀರ್ತನೆಯ ಪ್ರಕಟಣಾ ಗ್ರಂಥದ ಈ 51ನೆಯ ಭಾಗವನ್ನ ನಾವು ಚಿಂತೆಗೆ ತೆಗೆದುಕೊಳ್ಳುವಾಗ ನಮಗೆ ಇನ್ನೂ ಹಲವಾರು ಗೊಂದಲಗಳು ನಮ್ಮಲ್ಲಿ ಬರಬಹುದು. ಕಾರಣ ಈ ಗೊಂದಲಗಳು ಪ್ರಕಟಣಾ ಗ್ರಂಥದ ಈ 15ನೆಯ ಅಧ್ಯಾಯದ ತದನಂತರದ ಪುಸ್ತಕಗಳು ಹಾಗೂ ದೇವರ ಕೋಪಾಗ್ನಿಯ ಸುರಿಮಳೆ ಎಂದು ನಾವು ನೋಡುವಾಗ ದೇವರು ಕರುಣಾಮಯಿ, ಆದರೆ ಇದೆಲ್ಲ ಹೇಗೆ ಸಂಭವಿಸಲು ಸಾಧ್ಯ ಎಂಬುದಾಗಿ ವಿಶ್ವಾಸದಲ್ಲಿ ಕೊರತೆಯುಳ್ಳವರಲ್ಲಿ ಒಂದು ಸಂಶಯ ಬರಬಹುದು, ಅದು ತಪ್ಪಲ್ಲ. ಅಥವಾ ವಿಶ್ವಾಸದಲ್ಲಿ ದೃಢವಿಲ್ಲದವರಿಗೂ ಒಂದು ಸಂಶಯ ಬರಬಹುದು, ಅದು ತಪ್ಪಲ್ಲ. ಪ್ರಿಯರೇ, ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದೆ, ಈ ಪ್ರಕಟಣಾ ಗ್ರಂಥದ ಈ ಒಂದು ಪುಸ್ತಕದ ಬರಹ ಯೌವಾನನು ತನ್ನ ದಿವ್ಯ ದರ್ಶನದಲ್ಲಿ ಕಂಡಂತ ಸನ್ನಿವೇಶಗಳು, ಘಟನೆಗಳು ಎಂಬುದಾಗಿ. ಪ್ರಿಯರೇ, ನಾನು ಈ ಪ್ರಕಟಣಾ ಗ್ರಂಥ ಪುಸ್ತಕವನ್ನ ನಾನು ಪ್ರಾರಂಭಿಸಿದ ದಿನದಿಂದ ಹಲವಾರು ಸವಾಲುಗಳು ನನ್ನ ಮುಂದೆ, ಹಲವಾರು ಹೋರಾಟಗಳು ನನ್ನ ಮುಂದೆ, ಹಲವಾರು ಆಲಸ್ಯಗಳು ನನ್ನ ಮುಂದೆ. ಯಾಕೆಂದ್ರೆ ಈಗ ನಾವು ನೋಡೋದಾದ್ರೆ ಈ ಪ್ರಕಟಣಾ ಗ್ರಂಥವನ್ನ ನಾವು ಪ್ರಾರಂಭಿಸಿ ಸುಮಾರು 2 ತಿಂಗಳಾಯಿತು, 2 ತಿಂಗಳಾಯಿತು. ಸೊ 51 ದಿನಗಳ ಒಂದು ಚಾರಿತ್ರಿಕದಲ್ಲಿ ನಾವಿವತ್ತು ಪ್ರಯಾಣ ಮಾಡ್ತಾ ಇದ್ದೇವೆ. ಸುಮಾರು 51 ಎಂದು ಹೇಳುವುದರಾದ್ರೆ 49 ಗಂಟೆಗಳ ಕಾಲ ನಾವು ಶುಶ್ರೂಷೆಯನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಈ ಶುಶ್ರೂಷೆ ಏಳು ಬೀಳು ಎಂಬುವ ಹಾಗೆ ಇಲ್ಲ, ಈ ಶುಶ್ರೂಷೆ ಒಂದು ನಿರ್ದಿಷ್ಟವಾದ. ಪ್ರಿಯರೇ, ದೇವರು ನನ್ನೊಡನೆ ಇದ್ದಾರೆ ಎಂಬುವ ಸತ್ಯ ಮಾತ್ರ ನಾವು ಅರಿಯಬೇಕಷ್ಟೆ, ಬೇರೆ ಏನು ಅರಿಯುವಾಗಿಲ್ಲ. ಸೊ ಗಾಡ್ ಈಸ್ ವಿತ್ ಮೀ, ಜೀಸಸ್ ಇಸ್ ವಿತ್ ಮೀ, ಇಷ್ಟೇ, ಇದನ್ನೇ ತಿಳಿಯಬೇಕು.
ದೇವರು ನನ್ನೊಂದಿಗಿರುವಾಗ ನನಗೆ ಯಾವ ಕೊರತೆಗಳಿಲ್ಲ. ಪ್ರಿಯರೇ, ಏನು ಹೇಳೋದು ನಿಮಗೆ ನಾನೊಂದು ಸ್ತೋತ್ರ. ಓಕೆ, ಸ್ತೋತ್ರ ಸ್ವಾಮಿ ದೇವ. ಒಂದು ದಿನ ಒಬ್ಬ ತಂದೆ ಮಗ ನಡೆದು ಹೋಗುತ್ತಾ ಇರುತ್ತಾರೆ. ಈ ತಂದೆ ಮಗನು ನಡೆದು ಹೋಗುವಾಗ ತಂದೆ ತನ್ನ ಮಗನ ತೋಳಿನಲ್ಲಿ ಕೈಗಳನ್ನಿಟ್ಟು ನಡೆದು ಹೋಗುತ್ತಾ ಇರುತ್ತಾನೆ. ಪ್ರೀತಿಸಿರೋ ಹಲಲಿಯ ಹಲಲಿಯ, ಹೇಗೆ ನನ್ನೊಡನೆ ಇರುವಂತಹ ಒಂದು ವ್ಯಕ್ತಿ, ಉದಾಹರಣೆಗೆ ಈಗ ಮೂಲಿಡಿ ಸೋಸಿದ್ರೆ ಅವ್ರು ನನ್ನ ತೋಳಿನಲ್ಲಿ ಕೈ ಹಾಕಿ ನಾನು ಹೋಗ್ತಾ ಇರ್ತೇನೆ. ಹೀಗೆ ತಂದೆ ಮಗ ಕೈ ಹಿಡಿದು ನಡೆದು ಹೋಗ್ತಾ ಇರ್ತಾರೆ. ತಂದೆಯ ಕೈ ತೋಳಿನ ಮೇಲೆ ಇರ್ತದೆ, ಮಗನ ತೋಳಿನ ಮೇಲೆ ಇರ್ತದೆ. ಹೀಗೆ ಹೋಗುವಾಗ ತಂದೆ ತುಂಬಾ ಪ್ರೀತಿಯಿಂದ ತನ್ನ ಮಗನಲ್ಲಿ ಮಾತನಾಡುತ್ತಾರೆ. ಮಾತನಾಡಿ ಮಾತನಾಡಿ ತಂದೆ ಕೇಳುತ್ತಾನೆ, ಮಗನನ್ನು ನೋಡಿ, ನಾನು ಉದಾಹರಣೆ ಹೇಳಿದಾಗೆ ಮೂಲಿ ಮೂಲಿ, ನಾನು ಬಲವಂತನ ನೀನು ಬಲವಂತನ, ನಾನ್ ಸ್ಟ್ರೆಂತ ನೀನು ಸ್ಟ್ರೆಂತ ಎಂಬುದಾಗಿ ಕೇಳುವುದು. ಹೀಗೆ ತಂದೆ ಮಗನನ್ನ ಕೇಳುತ್ತಾನೆ, ಮಗನೇ ನಾನು ಸ್ಟ್ರೆಂತ ನೀನು ಸ್ಟ್ರೆಂತ. ಆಗ ಮಗ ಹೇಳುತ್ತಾನೆ, ನಾನೇ ಸ್ಟ್ರೆಂತ್, ನಾನೇ ಪವರ್, ನಾನೇ ಬಲಶಾಲಿ. ತಂದೆಗೆ ಸ್ವಲ್ಪ ಬೇಸರವಾಗ್ತದೆ. ಆಗ ತಂದೆ ಕೇಳ್ತಾರೆ ಮೂಲಿನ, ಮೂಲಿ ಮೂಲಿ, ನಾನು ನಿನಗೆ ಜನ್ಮ ಕೊಟ್ಟೆ, ನಾನು ನಿನಗೆ ಜೀವ ಕೊಟ್ಟೆ, ನಾನು ನಿನ್ನನ್ನು ಎತ್ತೆ, ನಿನಗೆ ಬೇಕಾಗಿರೋದೆಲ್ಲವನ್ನು ನಾನು ಮಾಡಿದೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟೆ, ಇವತ್ತು ಇಷ್ಟು ಬೆಳಿಲಿಕ್ಕೆ ನಾನೇ ಕಾರಣ. ಸರಿಯಾಗಿ ಹೇಳು, ನಾನು ಸ್ಟ್ರೆಂತ ನೀನು ಸ್ಟ್ರೆಂತ, ನಾನು ಬಲನ ನೀನು ಬಲನ. ಆಗ ಮಗ ಹೇಳ್ತಾನೆ, ಡ್ಯಾಡಿ ಡ್ಯಾಡಿ ನಾನೇ ಸ್ಟ್ರೆಂತ್, ನಾನೇ ಸ್ಟ್ರೆಂತ್. ಮತ್ತೆ ತಂದೆ ತೋಳಿನಿಂದ ಕೈ ತೆಗೆಯುವುದಿಲ್ಲ, ತನ್ನ ಮಗನಲ್ಲಿ ಕೇಳ್ತಾನೆ, ಮೂಲಿ ಮೂಲಿ, ನಾನು ನಿನ್ನೆಷ್ಟು ಪ್ರೀತಿಸ್ತೇನೆ, ನಿನಗೋಸ್ಕರ ನಾನು ಏನೆಲ್ಲ ಮಾಡ್ತಾ ಇದ್ದೇನೆ, ನಿನಗೋಸ್ಕರ ನಾನು ಎಲ್ಲವನ್ನ ತ್ಯಜಿಸಿದ್ದೇನೆ, ನಿನಗೋಸ್ಕರ ಬಂದಂಥ ಎಷ್ಟೋ ಆತಂಕಗಳನ್ನು ಎಷ್ಟೋ ಹೋರಾಟಗಳನ್ನು ಸಹಿಸಿಕೊಂಡಿದ್ದೇನೆ, ನಿನಗಾದಂಥ ಎಷ್ಟೋ ಅವಮಾನಗಳನ್ನು ನಿನ್ನಿಂದ ನಾನು ತೆಗೆದುಕೊಂಡಿದ್ದೇನೆ. ನಾನಿಲ್ಲದೆ ಇದ್ದರೆ ನಿನ್ನ ಜೀವನದಲ್ಲಿ ಸಮಾಧಾನ ಇರ್ತಾ ಇತ್ತಾ, ಸಂತೋಷ ಇರ್ತಾ ಇತ್ತಾ? ಮಗನೇ, ನಾನೇ ನಿನಗೆಲ್ಲ ಇಲ್ವಾ? ಇವತ್ತು ನಿನಗೆಲ್ಲವನ್ನು ಕೊಡಲಿಕ್ಕೆ ನಾನಲ್ವ ನಿನ್ನ ಜೊತೆಗಿರೋದು ಎಂದು ಕೇಳಿ ಮತ್ತೆ ತಿರ್ಗಾ ತಂದೆ ಕೇಳ್ತಾನೆ, ನಾನ್ ಸ್ಟ್ರೆಂತ್ ನೀನ್ ಸ್ಟ್ರೆಂತ್, ನಿನಗೆ ಯಾರು ಸ್ಟ್ರೆಂತ್, ನಾನ್ ಬಲಶಾಲಿನ ನೀನ್ ಬಲಶಾಲಿನ? ಆಗ ಮಗ ಹೇಳ್ತಾನೆ, ಅಪ್ಪ ಅಪ್ಪ ಇಲ್ಲಪ್ಪ, ನಾನೇ ಸ್ಟ್ರೆಂತ್, ನೀನ್ ಸ್ಟ್ರೆಂತ್ ಅಲ್ಲಪ್ಪ. ತಂದೆಗೆ ತುಂಬಾ ಬೇಸರವಾಗ್ತದೆ. ಮತ್ತೆ ತಂದೆ ಹೇಳ್ತಾನೆ, ಮಗನೇ, ನನ್ನ ಚರ್ಮ ನಿನ್ನದು, ಮೊಲಿ ನನ್ನ ರಕ್ತ ನಿನ್ನದು, ನಿನ್ನ ರಕ್ತ ನನ್ನದು, ನಿನ್ನ ಚರ್ಮ ನನ್ನದು, ನಿನ್ನ ದೇಹ ನನ್ನದು, ಎಲ್ಲವೂ ನನ್ನದು. ನಾ ಇವತ್ತು ಈ ಸ್ಥಾನದಲ್ಲಿ ನೀನು ಇದ್ದೀಯ ಅಂದ್ರೆ ಅದಕ್ಕೆ ನಾನೇ ಕಾರಣ ಇರುವ ಮಗ. ನಾನಿಲ್ಲದೆ ನಿನಗೆ ಜೀವಿಸ್ಲಿಕ್ಕೆ ಆಗ್ತಾ ಇತ್ತ? ನಾನಿಲ್ಲದೆ ಇವತ್ತು ನಿನ್ನ ಜೀವನ ಇಷ್ಟ ಹಸನಾಗಿತ್ತ ಎಂಬುದಾಗಿ ತಂದೆ ಕೇಳುತ್ತಾ ಮತ್ತೆ ಹೇಳುತ್ತೇನೆ, ಈಗ ಹೇಳು, ನೀನ್ ಸ್ಟ್ರೆಂತ ನಾನ್ ಸ್ಟ್ರೆಂತ, ಯಾರು ಬಲಶಾಲಿ, ನೀನ್ ಬಲಶಾಲಿ ನಾನ್ ಬಲಶಾಲಿನ? ಆಗ ಮಗ ಹೇಳ್ತಾನೆ, ಅಪ್ಪ ಏನಪ್ಪ ನೀನ್ ಎಷ್ಟು ಕೇಳಿದ್ರು ಅಷ್ಟೇಪ್ಪ, ನಾನೇ ಸ್ಟ್ರೆಂತ್, ನೀನ್ ಸ್ಟ್ರೆಂತ ಇಲ್ಲ, ನೀನ್ ಸ್ಟ್ರೆಂತ್ ಅಲ್ಲ, ನಾನೇ ಸ್ಟ್ರೆಂತ್, ನಾನೇ ಬಲ, ನಾನೇ ಶಕ್ತಿ, ನೀನಲ್ಲ. ತಂದೆಗೆ ತುಂಬಾ ಬೇಸರಾಗಿ ಹೋಗ್ತದೆ. ತಂದೆಗೆ ಬೇಸರಾಗಿ ತೋಳಿನಲ್ಲಿ ಕೈ ಇಟ್ಟಿದ್ದಂತ ಮೂಲಿಯ ಕೈಯಿಂದ ತೋಳಿನಿಂದ ಕೈನ ತೆಗಿತಾರೆ. ತೆಗೆಯುವಾಗ ಮಗನು ಮುಂದೆ ನಡೆದು ಹೋಗ್ತಾನೆ. ಮುಂದೆ ನಡೆದು ಹೋಗುವಾಗ ಅಪ್ಪ ಅಳ್ತಾನೆ, ಕಣ್ಣೀರು ಸುರಿಸ್ತಾನೆ, ಮಗ ಎಂಬುದಾಗಿ ಹೇಳ್ತಾನೆ. ಮಗ ತಿರುಗಿ ನೋಡ್ತಾನೆ, ಏನಪ್ಪ? ಮಗನೇ, ನಿನಗೋಸ್ಕರ ನಾನು ಏನೆಲ್ಲ ಮಾಡಿದೆ, ನಿನಗೋಸ್ಕರ ನಾನು ಎಷ್ಟೆಲ್ಲ ತ್ಯಾಗ ಮಾಡಿದೆ, ನಿನ್ನನ್ನು ಪ್ರೀತಿ ನಿನಗೆ ನಾನು ಪ್ರೀತಿ ಕೊಟ್ಟು ನನ್ನದೆಲ್ಲವನ್ನ ನಿನಗೋಸ್ಕರ ಕಳೆದುಕೊಂಡೆ, ನಾನು ನಿನಗೋಸ್ಕರನೇ ಜೀವಿಸ್ತಾ ಇದ್ದೇನೆ, ನಾನು ನಿನ್ನನ್ನೇ ಪ್ರೀತಿ ಎಂಬುದಾಗಿ ನಂಬಿಕೊಂಡಿದ್ದೇನೆ,
ನೀನಿಲ್ಲದೆ ನಾನು ಇರಲಿಕ್ಕೆ ಆಗುವುದಿಲ್ಲ. ಆದರೆ ನನ್ನನ್ನೇ ನಿನಗೆ ನಾನು ಕೊಟ್ಟಿದ್ದೇನೆ, ನನ್ನ ಜೀವನವನ್ನೇ ನಿನಗೆ ಮುಡಿಪಾಗಿಟ್ಟಿದ್ದೇನೆ. ಆದರೂ ನೀನೆಷ್ಟಂತಂತ ಹೇಳಿದಲ್ಲ, ಏನು ಮಗನೇ ನೀನೆಷ್ಟಂತ ಹಾಗಾದರೆ ಅಂತ ಕೇಳುವಾಗ ಮಗ ಹೇಳ್ತಾನೆ, ಅಪ್ಪನ ಕಣ್ಣೀರನ್ನು ನೋಡ್ತಾನೆ, ಅಪ್ಪನ ಬಳಿ ಬರ್ತಾನೆ, ಅಪ್ಪನ ಬಳಿ ನಿಂತ್ಕೊಂಡು ಅಪ್ಪನನ್ನು ಮುಟ್ಟುವುದಿಲ್ಲ. ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನೀನೇ ಸ್ಟ್ರೆಂತ್, ಡ್ಯಾಡಿ ನೀನೇ ಸ್ಟ್ರೆಂತ್, ನೀನೇ ಬಲ, ನಾನು ಬಲ ಇಲ್ಲ, ನಾನು ಸ್ಟ್ರೆಂತ್ ಅಲ್ಲ. ಆಗ ಅಪ್ಪ ಕೇಳ್ತಾನೆ, ಅಲ್ಲ ಕಣೋ, ಇಷ್ಟು ಸಾರಿ ಕೇಳಿದೆ ನೀನೇ ಸ್ಟ್ರೆಂತ್, ನೀನೇ ನಾನೇ ಸ್ಟ್ರೆಂತ್, ನಾನೇ ಸ್ಟ್ರೆಂತ್ ಅಂತ ನಿನ್ನನ್ನು ಕುರಿತು ನೀನು ಹೇಳಿದೆ. ಆದರೆ ಈಗ ನೀನು ನನ್ನ ಕಣ್ಣೀರನ್ನು ನೋಡಿ ಹೇಳ್ತಾ ಇದೀಯಾ, ನನ್ನ ದುಃಖವನ್ನು ನೋಡಿ ಹೇಳ್ತಾ ಇದೀಯಾ, ಈಗ ಹೇಳ್ತಾ ಇದೀಯಾ ನಾನು ಸ್ಟ್ರೆಂತ್ ಅಂತ ಹೇಳ್ತಾ ಇದೆಯಲ್ಲ, ಸಾ ಹೇಳ್ತಾ ಇದೀಯಾ, ಏನು ಮಗನೇ ಸುಳ್ಳು ಹೇಳ್ತೀಯಲ್ಲ ಅಪ್ಪನ ಹತ್ರ. ಆಗ ಮಗ ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಮಗನ ಕಣ್ಣೀರಲ್ಲಿ ನೀರು ಬರ್ತದೆ. ಮಗನ ಕಣ್ಣೀರಲ್ಲಿ ನೀರು ಬರಬೇಕಾದ್ರೆ ಅಪ್ಪ ಕೇಳ್ತಾನೆ, ಯಾಕೆ ಮಗ ಅಳ್ತೀಯ, ಯಾಕೋ ಯಾಕೋ ಮಗನೇ, ನಾ ಅಪ್ಪ ಕೇಳಿದ ನಿನಗೆ ಬೇಸರ ಆಯ್ತಾ, ಯಾಕೆ ಮಗನೇ ಎಂಬುದಾಗಿ ಕೇಳ್ತಾನೆ. ಕೇಳುವಾಗ ಮಗ ಹೇಳ್ತಾನೆ, ಅಪ್ಪ ನನ್ನ ತೋಳಿನಲ್ಲಿ ನಿನ್ನ ಕೈ ಇರುವವರೆಗೂ ನಾನು ಸ್ಟ್ರೆಂತ್. ಶ್ರೀಸಲ ಅಪ್ಪ ನಿನ್ನ ಕೈ ನನ್ನ ಮೇಲೆ ಇರುವ ತನಕ ನಾನು ಸ್ಟ್ರೆಂತ್ ಆಗಿದ್ದೆಪ್ಪ, ಈಗ ನಿನ್ನ ಕೈ ಯಾವಾಗ ನನ್ನ ತೋಳಿನ ಮೇಲಿಂದ ನಿನ್ನ ಕೈಯನ್ನು ನಾನು ನೀನು ತೆಗೆದಿಯೋ ಆ ಕ್ಷಣ ನನ್ನ ಸ್ಟ್ರೆಂತ್ ಎಲ್ಲ ಹೋಗಿಬಿಡುತ್ತಪ್ಪ, ನನಗೇನು ಶಕ್ತಿ ಇಲ್ಲಪ್ಪ, ನನಗೇನು ಬಲ ಇಲ್ಲಪ್ಪ, ನಾನು ಬಲಹೀನಪ್ಪ, ನಾನು ಏನು ಅಲ್ಲಪ್ಪ, ನಿನ್ನ ಕೈಗಳು ನನ್ನ ಮೇಲೆ ಇರುವ ತನಕ ನಾನು ಸ್ಟ್ರೆಂತ್ ಅಪ್ಪ, ಈಗ ನಿನ್ನ ಕೈ ನನ್ನ ಮೇಲಿಲ್ಲ, ಅದರಿಂದ ನಾನು ಹೇಳ್ತಾ ಇದ್ದೀನಿ ಈಗ ನೀನೇ ಸ್ಟ್ರೆಂತ್, ನೀನೇ ಬಲ ಎಂಬುದಾಗಿ. ಪ್ರಿಯರೇ, ಇದು ಕೇಳುವವರ ಗಮನಕ್ಕೆ ಹೇಗೋ ನನಗೆ ಗೊತ್ತಿಲ್ಲ, ಆದರೆ ಇದನ್ನು ನಾನು ಚಿಂತಿಸುವಾಗ ನನಗೆ ಆದಂತಹ ಅನುಭವ ಹೇಳಲು ಸಾಧ್ಯ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಮ್ಮ ಪ್ರೀತಿಸುವ ತಂದೆ ನಮ್ಮ ಜೊತೆ ಇರುವಾಗ ನಮಗೆ ಬಲ, ಅಥವಾ ನನ್ನನ್ನು ಪ್ರೀತಿಸುವ ಒಂದು ಒಳ್ಳೆಯ ಗಂಡ ನನ್ನೊಂದಿಗೆ ಇರುವಾಗ, ಹೆಂಡತಿಯೊಂದಿಗೆ ಇರುವಾಗ ಅದೊಂದು ಬಲ, ಅಥವಾ ಪ್ರೀತಿಸುವ ಒಂದು ಪ್ರಿಯತಮನು ತನ್ನ ಜೊತೆಯಲ್ಲಿ ಇರುವ ತನಕ ಅವಳಿಗೆ ಬಲ. ಹೀಗೆ ಲೋಕದಲ್ಲಿ ಪ್ರೀತಿಸುವಂತಹ ನಿಜವಾದ ಒಂದು ಪ್ರೀತಿ ಬಾಂಧವ್ಯತೆ ಇರುವಾಗ ಅದು ಬಲ. ಒಂದು ಪಕ್ಷ ನಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿ ನಮ್ಮಲ್ಲಿಲ್ಲದೆ ಹೋದರೆ, ಅವರ ಕೈಗಳು ನಮ್ಮಲ್ಲಿಲ್ಲದೆ ಹೋದರೆ ನಮ್ಮ ಬಲವು ಕುಂದಿ ಹೋಗುತ್ತದೆ. ನೋಡಿ, ಮರಣ ಹೊಂದುವಾಗಿ ಹೇಳ್ತೀವಿ, ಅಯ್ಯೋ ಇಷ್ಟು ದಿನ ನೀವಿದ್ದೆ, ಅಯ್ಯೋ ಹೀಗೆ ಆಗಿ ಹೋಯ್ತಾರೆ, ಈಗ ನಾನು ಯಾರನ್ನ ಅಪ್ಪ ಅಂದು ಕರೀಲಿ, ನಾನು ಯಾರನ್ನ ಅಮ್ಮ ಎಂದು ಕರೀಲಿ, ಅಯ್ಯೋ ನನ್ನ ಪ್ರಿಯತಮ, ಅಯ್ಯೋ ನನ್ನ ಪ್ರಿಯ, ಅಯ್ಯೋ ಹೋಗಿಬಿಟ್ನಲ್ಲ, ಅಯ್ಯೋ ಇಷ್ಟು ದಿನ ನನಗೆ ಪ್ರೀತಿ ಕೊಟ್ಟಂಥವನು ಸತ್ತು ಹೋದನಲ್ಲ, ನಾನು ಏನು ಮಾಡುವುದು, ನನಗೆ ಯಾರೂ ಇಲ್ಲ, ಕೂಗಾಟವನ್ನು ನಾವು ನೋಡುತ್ತೇವೆ. ನಿನ್ನೆ ದಿನ ಸಂಜೆ ನನ್ನ ತಂದೆಗೆ ಅನಾರೋಗ್ಯದ ಕಾರಣ ನನ್ನ ಆಸ್ಪತ್ರೆಗೆ ತೆರಳಿದೆ. ಆಸ್ಪತ್ರೆಗೆ ತೆರಳುವಾಗ ಒಂದು ಕ್ರೈನ್ ಆಸ್ಪತ್ರೆಯ ಮುಂದೆ ಇತ್ತು, ಜನ ನೆರೆದಿದ್ರು. ಇದೇನಿದು ಎಂಬುದಾಗಿ ನಾನು ಹೋಗಿ ನೋಡುವಾಗ ಒಂದು ಯುವಕ ತರುಣ ಆ ಕ್ರೈನ್ನಲ್ಲಿ ಮಲಗಿದ್ದಾನೆ. ಯಾರೂ ಅವನನ್ನು ಮುಟ್ಟುತ್ತಾ ಇಲ್ಲ, ಅವನಲ್ಲಿ ರಕ್ತಸ್ರಾವವಾಗ್ತಾ ಇದೆ ತಲೆಯಿಂದ. ಅವನ ಬಾಡಿಯನ್ನು ತೆಗೆದು ಸ್ಟ್ರೆಚರಲ್ಲಿ ಇಡ್ಲಿಕ್ಕೂ ಸಹ ಯಾರು ಮುಂದೆ ಬರ್ತಾ ಇಲ್ಲ. ಕಾರಣ, ನಮ್ಮ ಊರಿನಲ್ಲಿ ವಾಹನದಲ್ಲಿ ಬೈಕ್ನಲ್ಲಿ ಸ್ಪೀಡಾಗಿ ಬರುತ್ತಿದ್ದಂತಹ ಯುವಕ ಒಂದು ಗಾಡಿಗೆ ಒಡೆದ ಕಾರಣ ಅವನು ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿ ಮುಖ ಪೂರ್ತಿ ರಕ್ತಮಯವಾಗಿ ತಲೆ ಸಿಡಿದು ಹೋಯಿತು. ನನಗೆ ಅವನನ್ನು ಮುಟ್ಟಬೇಕೆಂಬಂತ ಆಸೆ, ಆದರೆ ಮುಟ್ಟಲಿಲ್ಲ. ನಾನು ಅವನಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದೆ. ಕೊನೆಗೆ ಅವನನ್ನು ಸ್ಟ್ರೆಚರಲ್ಲಿ ಇಟ್ಟು ಒಳಗೆ ತೆಗೆದುಕೊಂಡು ಹೋದರು. ವೈದ್ಯರ ನಿರ್ಲಕ್ಷ್ಯ ಒಂದೆಡೆ, ಕೊನೆಗೆ ECGಯನ್ನು ಅಲ್ಲಿಯೇ ತಂದು ನೋಡುವಾಗ ಅವನ ಶ್ವಾಸವೆಲ್ಲವೂ ನಿಂತು ಹೋಗಿದೆ. ಕುಟುಂಬಕ್ಕೆ ಒಬ್ಬನೇ ಮಗ, ಯಾರೂ ಇಲ್ಲ,
ಅವನ ಮೊಬೈಲಿನ ಫೋನಿಂದ ತೆಗೆದು ಕಾಲ್ ಮಾಡಿ ತಿಳಿಸುವಾಗ ಇದು ಯಾರು ಎಂದು ಕೇಳುವಾಗ ಇಂಥವರಂದ ಇಂಥ ಒಂದು ವ್ಯಕ್ತಿ ಇಲ್ಲಿ ಆಕ್ಸಿಡೆಂಟ್ ಆಗಿದ್ದಾರೆ ಬೇಗ ಬನ್ನಿ ಎಂದು ಕರೆ ಮಾಡುವಾಗ ಅವರು ಬರುತ್ತಾರೆ. ಅಲ್ಲಿ ತನಕ ECGನ ನೋಡುವಾಗ ಅವನ ಶ್ವಾಸವನ್ನು ನಾನು ನೋಡುತ್ತೇನೆ, ಯಾವ ಉಸಿರಾಟಗಳಿಲ್ಲ, ಸೈಲೆಂಟ್ ಆಗಿದ್ದಾನೆ. ಮುಖವೆಲ್ಲವೂ ರಕ್ತ ತುಂಬಿದೆ, ಮುಖವೆಲ್ಲವೂ ರಕ್ತಮಯವಾಗಿದೆ. ECGನ ನೋಡುವಾಗ ತಂಗ್ ತಂಗ್ ಕೇವಲ ಒಂದೊಂದು ಡ್ರಾಪ್ ಮಾತ್ರ ಸೈಲೆಂಟ್ ಆಗಿ ಹೋಗ್ತಾ ಇದೆ. ಅಂದರೆ ಅವನ ಮರ ಪ್ರಾಣವೆಂಬ ಪಕ್ಷಿ ಹಾರಿ ಹೋಗುತ್ತಾ ಇದೆ. ಹಾಗೆ ನಾನು ಹೇಳಿದೆ, ಹಾಗೆ ನೋಡುವಾಗ ನಾನು ಪ್ರಾರ್ಥಿಸ್ತಾ ಇದ್ದೆ ಆ ಮಗನಿಗಾಗಿ. ಆ ಮಗನನ್ನ ಒಂದು ತುರ್ತು ಚಿಕಿತ್ಸೆಯ ವೈದ್ಯರುಗಳು ಕೊಡಲಿಲ್ಲ, ಒಂದು ರಕ್ತವನ್ನು ಸಹ ಒರೆಸಲಿಲ್ಲ. ಸರಿ, ಆ ಮನೆಯ ಅವರಿಗೆ ಕಂಡಂತ ದೂರವಾಣಿಯನ್ನು ಕೇಳಿದಂತ ಅವರು ಬಂದರು, ಬಂದು ತಲೆಯನ್ನು ಚಚ್ಚಿಕೊಂಡು ಅಯ್ಯೋ ಅಯ್ಯೋ ಅಂತ ನಾನು ಏನು ಕೇಳಿದಾಗ ಅವ್ರು ಏನು ಮಾತ್ರ ಕೊನೆಗೆ ನಾನು ಹೇಳಿದೆ, ತೆಗೆದುಕೊಂಡು ಹೋಗಿ ಆಂಬ್ಯುಲೆನ್ಸಲ್ಲಿ. ದೇವರು ದೊಡ್ಡವರು, ಬದುಕಬೇಕಾದರೆ ದೇವರ ಚಿತ್ತ ಇದ್ರೆ ಅವನು ಬದುಕಲಿಕ್ಕೆ ಸಾಧ್ಯ. ECG ನೋಡಿದರೆ ಅವನು ಸತ್ತಿಲ್ಲ, ಅವನಲ್ಲಿ ಪಲ್ಸ್ ಇದೆ, ಒಂದು ಪಕ್ಷ ಕೋಮಾಗೆ ಹೋಗಿದ್ದಾನೆ. ಏನು ಗೊತ್ತಿಲ್ಲ, ನೀವು ಹೋಗಿ ಪಕ್ಕದ ಕೊಲಂಬಿಯಾ ಆಸ್ಪತ್ರೆಗೆ ನೀವು ತೆಗೆದುಕೊಂಡು ಹೋಗಿ ಎಂಬುದಾಗಿ ಹೇಳಿದೆ. ಅವರ ಬಾಡಿನ ತೆಗೆದು ವಾಹನದಲ್ಲಿ ಇಟ್ಟುಕೊಂಡು ಪೇಚಾಡುತ್ತಾ ಅವರು ಹೋದರು. ಹೇಳಿದರು, ಇಲ್ಲ ಇಲ್ಲಿಂದ ಒಂದು 10 ಕಿಲೋಮೀಟರ್ ಹೋಗೋಷ್ಟರಲ್ಲಿ ಅವನು ಸತ್ತು ಹೋಗ್ಬೋದು ಎಂಬುದಾಗಿ ವೈದ್ಯರು ಹೇಳಿದರು. ಆದರೂ ನಾನು ಅವರಲ್ಲಿ ಹೇಳಿದೆ, ಭರವಸೆ ತುಂಬಿ ಕಳುಹಿಸಿದೆ. ಗೊತ್ತಿಲ್ಲ ಆ ಮಗ ತೀರಿ ಹೋದನ ಏನಂದ್ರೆ ನನಗೆ ಗೊತ್ತಿಲ್ಲ. ನೋಡಿ, ಆ ಮನೆಗೆ ಮಗನು ಒಂದು ಕರವಾಗಿದ್ದನು, ಆ ಕುಟುಂಬಕ್ಕೆ ಆ ಮಗನು ತಂದೆ ತಾಯಿಗೆ ಒಂದು ಕರವಾಗಿದ್ದನು. ಅವನ ಕೈಗಳು ತನ್ನ ತಂದೆ ತಾಯಿಯ ಮೇಲಿದ್ದವು. ಆದರೆ ನಿನ್ನೆ ಅವನು ಕಣ್ಮರೆಯಾಗಿ ಹೋದನು, ಭವಿಷ್ಯ ಅವನು ಬದುಕಿರಲಿಕ್ಕಿಲ್ಲ. ಯಾಕೆಂದ್ರೆ ಇಲ್ಲಿ ಅವನ ಶ್ವಾಸ ನಿಂತು ಹೋಗಿತ್ತು, ರಕ್ತಮಯ, ಮುಖವೆಲ್ಲ ರಕ್ತಮಯ, ಸ್ಟ್ರೆಚ್ಚರಲ್ಲೆಲ್ಲ ತಲೆಯಿಂದ ರಕ್ತವು ಸುರಿಯುತ್ತಾ ಇತ್ತು. ಇಂದು ಗೊತ್ತಿಲ್ಲ. ಪ್ರಿಯರೇ, ಒಂದು ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಇರುವಾಗ ಅದರ ಬೆಲೆ ನಮಗೆ ಗೊತ್ತಾಗುವುದಿಲ್ಲ. ಪ್ರಿಯ, ಇದನ್ನು ಯಾವುದಕ್ಕೆ ನಾನು ಹೇಳ್ತಾ ಇದ್ದೇನೆ ಎಂಬುದಾದರೆ, ಒಂದು ಮನುಷ್ಯ ಪ್ರೀತಿಯನ್ನು ಕುರಿತು ಚಿಂತಿಸಬೇಕು. ಒಂದು ಎರಡನೆಯದು, ದೇವರ ಪ್ರೀತಿಯನ್ನು ಕುರಿತು ನಾವು ಚಿಂತಿಸಬೇಕು. ದೇವರು ನನ್ನೊಂದಿಗೆ ಇರುವ ತನಕ, ದೇವರನ್ನು ನಾನು ಆಶ್ರಯಿಸಿಕೊಂಡಿರುವ ತನಕ ನನಗೆ ಯಾವ ಕೊರತೆಯೂ ಇಲ್ಲ. ನನಗೆ ಹಣವೋ ಅಂತಸ್ತೋ ಆಸ್ತಿಯೋ, ನನಗೆ ಹೆಸರೋ ಸ್ಥಾನಮಾನಗಳು ಬರುವಾಗ, ನಾನು ದೇವರನ್ನು ಮರೆತು ಬಿಡುವಾಗ ದೇವರ ಕರವು ನನ್ನಿಂದ ದೂರವಾಗಿ ಹೋಗುತ್ತದೆ. ನಾನು ನಿತ್ರಾಣನಾಗಿ ಹೋಗುತ್ತೇನೆ, ಬಲಹೀನನಾಗಿ ಹೋಗುತ್ತೇನೆ. ಹಾಗೆಯೇ ದೇವರು ನನ್ನನ್ನು ಪ್ರೀತಿಸುವ ಒಂದು ವ್ಯಕ್ತಿ, ನನ್ನ ಮೇಲೆ ಭರವಸೆ ಇಟ್ಟಿರುವಂತಹ ವ್ಯಕ್ತಿ, ನಾನು ಭರವಸೆ ಇಟ್ಟಿರುವಂತಹ ವ್ಯಕ್ತಿ, ಅಯ್ಯೋ ಒಂದು ವ್ಯಕ್ತಿ, ಒಂದು ಪತಿ ತನ್ನ ಪತಿ ಪತ್ನಿಯು ತನ್ನ ಪತಿಯ ಮೇಲೆ ಇಟ್ಟಂತ ಭರವಸೆ, ಒಂದು ಪತಿಯು ತನ್ನ ಪತ್ನಿಯಲ್ಲಿರುವಾಗ ಅವನ ತೋಳಿನ ಮೇಲೆ ಕೈಗಳನ್ನಿಟ್ಟು ಧೈರ್ಯವನ್ನು ತರುವನು. ಒಂದು ಮಿತ್ರನು ತನ್ನ ಮಿತ್ರೆಯ ಮೇಲೆ ಕೈಗಳನ್ನಿಟ್ಟಿರುವಾಗ, ಆಶ್ರಯವನ್ನು ಕೊಡುವಾಗ ಅದು ತೋಳಿನ ಮೇಲೆ ಕೈಗಳನ್ನಿಟ್ಟು ಶಕ್ತಿ ಪಡಿಸುವಂಥದ್ದು. ಒಂದು ಪ್ರಿಯತಮನು ತನ್ನ ಪ್ರಿಯತಮಿಗೆ ಆದರ್ಶವಾಗಿರುವಾಗ ಆತನ ಮೂಲಕವಾಗಿ ಆಶ್ರಯವನ್ನು ಪಡೆಯುವಂಥದ್ದು. ಪ್ರೇರೇ, ಹೀಗೆ ನಾವು ನಮ್ಮ ಜೀವಿತದಲ್ಲಿ ಮೌಲ್ಯವನ್ನು ಅರಿಯಬೇಕು. ನಾನ್ ಸ್ಟ್ರೆಂತ್ ನೀನ್ ಸ್ಟ್ರೆಂತ್, ಮೌಲ್ಯನ ನೋಡಿ ನಾನು ಹೇಳೋದಾದ್ರೆ, ನೀನ್ ಸ್ಟ್ರೆಂತ ನಾನ್ ಸ್ಟ್ರೆಂತ ಅಂತ ಹೇಳೋದಾದ್ರೆ, ಮೌಲ್ಯ ಹೇಳ್ಬೋದು ನಾನೇ ಸ್ಟ್ರೆಂತ್ ಅಂತೇಳಿ. ಪ್ರಿಯರೇ, ಜೀವಿತದಲ್ಲಿ ನಾವು ಸೋಲುವುದು ಗೆಲ್ಲುವುದಲ್ಲ ಜೀವನ, ಎಲ್ಲವನ್ನ ಅರಿತುಕೊಳ್ಳುವುದೇ ಜೀವನ. ನೋಡಿ, ಇಂದು ಪ್ರಕಟಣಾ ಗ್ರಂಥವನ್ನ ನಾವು 16 ಅಧ್ಯಾಯಗಳನ್ನ ಧ್ಯಾನಿಸ್ತಾ ಇದ್ದೇವೆ. ಇಲ್ಲಿ ದೇವರ ಆ ಪ್ರೀತಿ, ದೇವರ ಆ ಕರುಣೆ, ದೇವರ ಕರವು ಹಿಂತೆಗೆಯಲ್ಪಡುವಾಗ ನಾಶವಾಗುವಂತಹ ಬ್ಯಾಬಿಲೋನ್ ಪಟ್ಟಣವನ್ನು ಕುರಿತಾಗಿದೆ ಈ ಅಧ್ಯಾಯ ಬರೆಯುತ್ತಿರುವಂಥದ್ದು. ಬ್ಯಾಬಿಲೋನ್ ಪಟ್ಟಣವನ್ನು ಕುರಿತಾದ, ಬ್ಯಾಬಿಲೋನ್ ನಗರವನ್ನ ಕೆಡುವಂತಹ, ದೇವರು ಕೈಬಿಟ್ಟಂತಹ ಬ್ಯಾಬಿಲೋನ್ ನಗರವನ್ನು ಕುರಿತಾಗಿದೆ
ಈ ಉಪದ್ರವಗಳು ಈ ಪ್ರಕಟಣಾ ಗ್ರಂಥದ 15, 16, 17 ವಾಕ್ಯಗಳಲ್ಲಿ ನಾವು ಧ್ಯಾನಿಸತಕ್ಕಂಥವುಗಳು. ಪ್ರೀಸರು ನೋಡಿ, ಸೋದೋಮ್ ಗೋಮರ ಪಟ್ಟಣದ ಮೇಲೆ ದೇವರ ಕರ ಇರಲಿಲ್ಲ, ಆದ್ರಿಂದ ಸೋದೋಮ್ ಗೋಮರ ಪಟ್ಟಣ ನಾಶವಾಯಿತು. ನಿನವೆ ಪಟ್ಟಣದ ಮೇಲೆ, ಜನರ ಮೇಲೆ ದೇವರ ಕರವಿತ್ತು, ಅದರಿಂದ ನಿನವೆ ಪಟ್ಟಣದಲ್ಲಿರುವವರು ರಕ್ಷಣೆಯನ್ನು ಹೊಂದಿದರು. ನಿನವೆ ಪಟ್ಟಣಕ್ಕೂ ಒಂದು ಪ್ರವಾದಿಯನ್ನು ಕಳಿಸಿದರು, ಸೋದೋಮ್ ಗೋಮರ ಪಟ್ಟಣಕ್ಕೂ ಒಂದು ಪ್ರವಾದಿಯನ್ನು ಕಳಿಸಿದರು. ಪ್ರಿಸ್ಸಲು ಹಾಗೆಯೇ ಇನ್ನೊಂದು ಕಡೆ ನಾವು ನೋಡುತ್ತೇವೆ. ಯಾರು ಹೇಳ್ತೀರಿ? ಇನ್ನೊಂದು ಕಡೆ ನಾವು ನೋಡುತ್ತೇವೆ ದೇವರು ತನ್ನ ಕರಗಳನ್ನು ತೆಗೆದಂಥದ್ದು. ಯಾರು ಹೇಳಲಿಕ್ಕೆ ಸಾಧ್ಯ? ಯಾರಿಗಾದರೂ ನೆನಪು ಬರ್ತದ? ಯಾರಿಗಾದರೂ ನೆನಪು ಬರ್ತದ? ನೆನಪು ಬರೀ ಒಂದು ನಿಮಿಷ ನೆನಪು ಮಾಡಿ ನೋಡಿ. ಹೆಲೆನ್ ಇದ್ದಾರೆ, ಜೂಲಿಯಾನ ಇದ್ದಾರೆ, ತನ್ನ ಪತಿಯನ್ನು ಕಳೆದುಕೊಂಡವರಾಗಿದ್ದಾರೆ. ಇವರ ಪತಿ ಕರವು, ಇವರ ಪತಿಯ ಕರಗಳು ಇವರ ಮೇಲಿದ್ದರೆ ಇವತ್ತು ಇವರು ವಿಧವೆಯರಾಗಿಯೋ ಏಕಾಂಗಿತನವಾಗಿ ಇರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹೌದಲ್ಲ ಜೂಲಿಯಾನ, ಹೆಲೆನ್? ಆದರೂ ಸಹ ಈ ಲೋಕದಲ್ಲಿ, ಮನುಷ್ಯ ಲೋಕದಲ್ಲಿ ಅವರ ಮೇಲೆ ಪತಿಯ ಕರವು, ಎಲೆನ ಮೇಲೆ ಆಗಲಿ ಜೂಲಿಯಾನ ಮೇಲೆ ಆಗಲಿ ಪತಿಯ ಕರವಿಲ್ಲದೆ ಹೋದರೂ ಸಹ ದೇವರನ್ನು ಆಶ್ರಯಿಸಿಕೊಂಡ ಕಾರಣ ದೇವರ ಕರವು ಅವರ ಮೇಲೆ ಇರುವುದರಿಂದ ಅವರ ಸ್ಟ್ರೆಂತ್ ಲೋಕವನ್ನು ಜಯಿಸ್ತಾ ಇದ್ದಾರೆ, ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಇನ್ನು ಕೆಲವು ಸಾರಿ ನೋಡ್ತೇವೆ, ಪತಿ ಇದ್ರೂ ಪತಿಯ ಕರ ಪತ್ನಿಯ ಮೇಲೆ ಇರುವುದಿಲ್ಲ, ಮತ್ತೊಬ್ಬರ ಮೇಲಿರ್ತದೆ. ಮಕ್ಕಳಿದ್ರೂ ಮಕ್ಕಳ ಕರ ಎತ್ತವರ ಮೇಲೆ ಇರುವುದಿಲ್ಲ, ರಸ್ತೆ ಬೇರೊಬ್ಬರ ಮೇಲಿರ್ತದೆ. ಮಿತ್ರರಿದ್ದರೂ ಮಿತ್ರರ ಕರಗಳು ನಿಜವಾದ ಕರಗಳಾಗಿರುವುದಿಲ್ಲ, ಕೊಳ್ಳೆ ಹೊಡೆಯುವ ಕರಗಳಾಗಿರ್ತದೆ. ಪ್ರಿಯರೇ, ನಾನು ಹೇಳಿದೆ ಯಾತಕ್ಕೆ ಈ ಒಂದು ವಿಷಯವನ್ನು ನಾನು ಹೇಳಿದೆ ಅಂದರೆ, ಇಲ್ಲಿ ನಾವು ಚಿಂತಿಸಬೇಕು, ದೇವರ ಕರವಿಲ್ಲದ ನಾಡುಗಳು ಯಾವುದಾಗಿತ್ತು? ಯಾವುದು? ಜಲಪ್ರವಾಹ ಬಂದಿತ್ತು, ನಾವೇ ಕಟ್ಟಿದಂತಹ. ಯಾರು ನಾವೇನು ಕಟ್ಟಿದವರು? ನೆನಪಿದೆ ಯಾರಿಗಾದರೂ ನಾವೇನು ಕಟ್ಟಿದವರು? ಯಾರು? ನೋವಾ. ನೋವಾ. ಹೀಗೆ ನೋವನ್ನು ಆ ಊರಿನಲ್ಲಿ ನಾವೇನು ಕಟ್ಟಿ ಕರೆಯುವಾಗ ದೇವರ ಕರ ಇಲ್ಲದಿದ್ದ ಕಾರಣ ಆ ಊರು, ಆ ದೇಶ, ಆ ಪ್ರದೇಶವೆಲ್ಲವೂ ನೀರಿನಲ್ಲಿ ಮುಳುಗಿ ನಾಶವಾಯಿತು. 40 ದಿನಗಳ ಕಾಲ ಸುರಿದಂತ ಮಳೆಯಿಂದಾಗಿ ಆ ದೇಶ ಸಂಪೂರ್ಣವಾಗಿ ನಾಶವಾಯಿತು. ಕಾರಣ ದೇವರ ಕರ ಆ ನಾಡಿನ ಮೇಲಿರಲಿಲ್ಲ, ನಾಡಿನ ಜನತೆಯ ಮೇಲಿರಲಿಲ್ಲ. ಆದರೂ ದೇವರು ಕರೆಯನ್ನು ಕೊಟ್ಟರು ಆ ನಾವೆಯನ್ನು ಹತ್ತುವುದಕ್ಕಾಗಿ. ಹಾಗೆ ಬ್ಯಾಬಿಲೋನ್ನ ಮೇಲೆ ದೇವರ ಕರವಿರಲಿಲ್ಲ. ಹಾಗೆ ಮನುಷ್ಯರನ್ನು ನಾವು ನೋಡುವಾಗ, ಪ್ರವಾದಿಗಳನ್ನು ನಾವು ನೋಡುವಾಗ, ರಾಜ ಸೌಲನ ಮೇಲೆ ದೇವರ ಕರವಿರಲಿಲ್ಲ. ಅದರಿಂದ ರಾಜ ಸೌಲ ತನ್ನ ಶಕ್ತಿಯನ್ನ, ತನ್ನ ಸ್ವಾರ್ಥತೆಯಿಂದ, ತನ್ನ ಅಸೂಯೆಯ ಜೀವನದಿಂದ, ದೇವರ ಕರಗಳಿಂದ ಹೊರಬಂದಂತಹ ಸೌಲ ಆತ್ಮಹತ್ಯೆ ಮಾಡಿ ಸತ್ತು ಹೋದ. ಸಾಲೋಮೋನನು ಜ್ಞಾನಿಯು, ಶ್ರೀಮಂತನೂ ಆಗಿದ್ದನು, ಆದರೆ ಸಾಲೋಮೋನನ ಮೇಲೆ ದೇವರ ಕರ ಇಲ್ಲದ ಕಾರಣ ಅವನು ಅನ್ಯ ವಿಗ್ರಹಾರಾಧನೆಗೆ ಹೋಗಿ ಮಡಿದು ಹೋದನು, ಇರುವಂತಹ ವರಗಳನ್ನು ಕಳೆದುಕೊಂಡು ಸತ್ತು ಹೋದನು. ಯಶಸ್ವಾಮಿಯ ಜೊತೆ ಇದ್ದಂಥ 12 ಜನ ಪ್ರೇಷಿತರಲ್ಲಿ ಇಸ್ಕಾರಿತ ಯೂದ, ದೇವರ ಕರ ಆತನ ಮೇಲಿತ್ತು, ಯೇಸುಸ್ವಾಮಿಯ ಕರ ಆತನ ಮೇಲಿತ್ತು. ಆದರೆ ಅವನು ಯಾವಾಗ ಯೇಸುಸ್ವಾಮಿಯ ಕರವನ್ನು ಕಳೆದುಕೊಂಡನೋ, ಯೇಸುಸ್ವಾಮಿ ಮೇಲೆ ನಂಬಿಕೆಯನ್ನು ಕಳೆದುಕೊಂಡನೋ, ಅವನು ತನ್ನ ಪಾಪಗಳಿಗೆ ಕ್ಷಮೆಯಿಲ್ಲ ಎಂಬುದಾಗಿ, ಪಶ್ಚಾತ್ತಾಪ ಪಟ್ಟರೂ ಸಹ ಕ್ಷಮೆಯಿಲ್ಲ ಎಂಬುದಾಗಿ ಆತ್ಮಹತ್ಯೆ ಮಾಡಿ ಸತ್ತು ಹೋದ. ಪ್ರಿಯರಿ, ಹೀಗೆ ಬ್ಯಾಬಿಲೋನ್ ನಗರದ ಮೇಲೆ ದೇವರ ಕರವು ಕಳೆದು ಹೋಯಿತು. ಅದಕ್ಕೆ ಸಂಪೂರ್ಣವಾಗಿ ಬ್ಯಾಬಿಲೋನ್ ನಗರವನ್ನ
ನಾಶಗೊಳಿಸಲಾಯಿತು. ಈ ಪ್ರಕಟಣಾ ಗ್ರಂಥವನ್ನು ನೋಡುವಾಗ ಯೋವಾನನ ಸಂದೇಶದಲ್ಲಿ ದೂರದೃಷ್ಟಿಯಲ್ಲಿ ಇದು ಬ್ಯಾಬಿಲೋನ್ ಪಟ್ಟಣವನ್ನು ಕುರಿತಾದಂಥ ಒಂದು ಘಟನೆಯಾಗಿದೆ. ಹದಿನೈದನೇ ಅಧ್ಯಾಯವನ್ನು ನಾವು ನಿನ್ನೆಯಿಂದ ಧ್ಯಾನಿಸ್ತಾ ಇದ್ದೇವೆ. ಈ ಹದಿನೈದನೇ ಅಧ್ಯಾಯದಲ್ಲಿ ಮತ್ತೆ ನಾವು ಐದನೆಯ ವಾಕ್ಯವನ್ನು ಇಂದು ನಾವು ಗಣನೆಗೆ ತೆಗೆದುಕೊಳ್ಳುವಾಗ, ಇವುಗಳ ಮೇಲೆ ನಾನು ಮತ್ತೊಂದು ದಿವ್ಯ ದರ್ಶನವನ್ನು ಕಂಡೆ. ಮತ್ತೆ ಯೋವಾನರು ಇನ್ನೊಂದು ಎಪಿಸೋಡ್ ಅನ್ನ ಕಾಣ್ತಾರೆ. ಯೋವಾನರು ಮತ್ತೆ ಇನ್ನೊಂದು ಕನಸನ್ನ ಕಾಣ್ತಾರೆ, ದರ್ಶನವನ್ನ ಕಾಣ್ತಾರೆ. ನೋಡಿ ಎಷ್ಟು ದರ್ಶನಗಳನ್ನ ಕಾಣ್ತಾನೇ ಇರ್ತಾರೆ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು. ಈ ದರ್ಶನ ಅವ್ರು ಕಾಣುವುದು ಒಂದು ಸ್ವರ್ಗವನ್ನ ಕಾಣ್ತಾರೆ. ಸ್ವರ್ಗದ ದೇವಾಲಯವು, ಸ್ವರ್ಗದ ದೇವಾಲಯವು ತೆರೆದಿರುವುದನ್ನ ಕಾಣ್ತಾರೆ ಯೋವಾನರು ತನ್ನ ದರ್ಶನದಲ್ಲಿ. ನೋಡಿ, ಯೋವಾನರು ಮಾತ್ರ ಈ ಸ್ವರ್ಗವನ್ನ ನೋಡಿದವರ? ಬೇರೆ ಯಾರು ಸ್ವರ್ಗವನ್ನು ನೋಡಿದ್ರು? ಯಾರು ಹೇಳ್ತೀರಿ ನೋಡುವ, ಯಾರಿಗೆ ಎಷ್ಟು ಸ್ವಲ್ಪ ಜ್ಞಾಪಕ ಶಕ್ತಿ ಇದೆ ಎಂಬುದಾಗಿ ನಾನು ನೋಡ್ತೇನೆ. ಸ್ವರ್ಗದ ಬಾಗಿಲು ತೆರೆದಿರುವುದನ್ನ ಬೇರೆ ಯಾರು ನೋಡಿದ್ರು? ಬೈಬಲ್ನ ಶ್ರೀಪುಟದಲ್ಲಿ ಯಾರು ನೆನಪಿದ್ರೆ ಹೇಳಿ, ಇಲ್ಲಾಂದ್ರೆ ಇಲ್ಲ, ಅದೇನು ತೊಂದರೆ ಇಲ್ಲ. ತಪ್ಪಾದ್ರೆ ಏನು ಮಾಡ್ಲಿಕ್ಕಾಗಲ್ಲ, ಮರ್ತೋಗ್ತೀವಲ್ಲ ನಾವೆಲ್ಲ. ನೆನಪಿಲ್ವಾ? ಈಗಾಗಲೇ ಆ ವ್ಯಕ್ತಿಯ ಹೆಸರನ್ನು ನೀಡಿದೆ. ಓಕೆ, ತೊಂದರೆ ಇಲ್ಲ. ಪೇತ್ರನನ್ನ ಕಲ್ಲುಗಳಿಂದ ಒಡೆಯುವಾಗ ಆಕಾಶವು ತೆರೆದಿತ್ತು, ಅಂದ್ರೆ ಸ್ವರ್ಗವು ತೆರೆದಿರುವುದನ್ನು ನೋಡುತ್ತಾನೆ ಪೇತ್ರ. ನೋಡಿ, ಯೋವಾನನು ಪೇತ್ರನು ಒಂದು ಕಡೆ ಸ್ವರ್ಗವನ್ನು ತೆರೆದಿರುವುದನ್ನು ನೋಡ್ತಾನೆ, ಇನ್ನೊಂದೆಡೆ ಯೋವಾನರು ಸ್ವರ್ಗವನ್ನು ತೆರೆದಿರುವುದನ್ನು ದಿವ್ಯ ದರ್ಶನದಲ್ಲಿ ನೋಡ್ತಾರೆ. ಈ ದಿವ್ಯ ದರ್ಶನದಲ್ಲಿ ನೋಡುವಾಗ ಆ ದೇವಾಲಯದ ಒಳಗೆ ಆ ದೇವರ ದಿವ್ಯ ಪ್ರಸನ್ನತೆ ತುಂಬಿಕೊಂಡಿರುವುದನ್ನು ಅವರು ಅನುಭವಿಸ್ತಾರೆ. ದೇವರ ದಿವ್ಯ ಪ್ರಸನ್ನತೆ ಅಂದ್ರೆ ಪ್ರೆಸೆನ್ಸ್, ಗಾಡ್ಸ್ ಪ್ರೆಸೆನ್ಸ್ ದೇವರಲ್ಲಿ ಇರುವುದನ್ನ ನೋಡ್ತೇವೆ. ಹಳೆಯ ಕಾಲದಲ್ಲಿ, ಮೋಶೆಯ ಕಾಲದಲ್ಲಿ ದೇವರ ಮಂಜುಷನ್ನು ಹೊತ್ತುಕೊಂಡು ಹೋಗುವಾಗ, ಡೇರೆಗಳನ್ನು ಹಾಕುವಾಗ ಆ ಡೇರೆ ಎಲ್ಲವೂ ತುಂಬಿಕೊಳ್ತಾ ಇತ್ತು, ದಿವ್ಯ ಪ್ರಸನ್ನತೆಯಲ್ಲಿ ತುಂಬಿಕೊಳ್ತಾ ಇತ್ತು, ಮೋಡುವ ಹಾಗೆಯೇ ಮುಚ್ಚಿಕೊಳ್ತಾ ಇತ್ತಂತೆ. ಅದು ಹೇಗಿದ್ದಿರ್ಬೋದು ನಿಜವಾಗಿ, ಅದನ್ನು ನೋಡ್ಲಿಕ್ಕೆ ನಮಗೆ ಭಾಗ್ಯ ಗೊತ್ತಿಲ್ಲ, ಅದು ಹೇಗಿದೆ ಅಂತ ಹೇಳಲಿಕ್ಕೆ ಅಸಾಧ್ಯ. ಅದರಲ್ಲಿದ್ದು ಕೇವಲ ಒಂದು ಮನ್ನ, ಆರೋನ ಕೋಲು, ಹತ್ತು ಕಟ್ಟಡ, ಎರಡು ಕಲ್ಲು. ನಿಜ ಹೇಳಬೇಕು ಅಂದ್ರೆ ಒಂದು ರೀತಿಯಲ್ಲಿ ನಾವು ಹೇಳಬೇಕಾದ್ರೆ ಅದನ್ನ ಒಂದು ವಿಗ್ರಹ ಆರಾಧನೆ ಎಂಬುದಾಗಿಯೂ ಇವತ್ತು ಹಲವಾರು ಜನರು ಗೊಂದಲವೆಬ್ಬಿಸುವಂತಹ ಗೊಂದಲದಲ್ಲಿ ನಾವು ನೋಡುವಾಗ ಅದು ಒಂದು ವಿಗ್ರಹ ಆರಾಧನೆ ಎಂಬುದಾಗಿ ಹೇಳಲು ಕಾರಣವಾಗ್ತದೆ. ಏನ್ ಬೇದ್ರೆ ಹೀಗೆ ಹೇಳ್ತಾ ಇದ್ರಿ, ಹೌದು ಒಂದು ಕಲ್ಲು ಯಾವುದು? ಇವತ್ತು ಅದೇ ಕಲ್ಲಿನಿಂದ ಕೆತ್ತಿದಂತಹ ಒಂದು ವಿಗ್ರಹವನ್ನ ಪೂಜಿಸಿ ಸ್ಮರಿಸುವಾಗ ಏನ್ ಹೇಳ್ತೀವಿ? ವಿಗ್ರಹ ಆರಾಧನೆ. ಒಂದು ಕೋಲು ಯಾವುದು? ಒಂದು ಕೋಲನ್ನು ಯಾಕೆ ಆರಾಧಿಸಬೇಕು? ಹೌದಲ್ಲ. ಒಂದು ತಿನ್ನುವ ರೊಟ್ಟಿ ಮನ್ನಾ ಯಾಕೆ ಆರಾಧಿಸಬೇಕು? ಅದು ಹೇಳೋದು, ಕೆಲವು ವಿಷಯಗಳನ್ನ ನಾವು ಬೈಬಲ್ನ ಒಳ್ಳೆಯದಾಗಿ ನೋಡ್ಲಿಕ್ಕೆ ಸಾಧ್ಯ, ಸಂಶಯವಾಗಿ ನೋಡ್ಲಿಕ್ಕೆ ಸಾಧ್ಯ. ಆದರೆ ದೇವರ ಕೃಪೆಯಿಂದ ತುಂಬಿದವುಗಳಾದ್ದರಿಂದ, ದೇವರ ಪ್ರಸನ್ನತೆ, ದೇವರಲ್ಲಿದ್ದಂಥ ವಿಶ್ವಾಸ, ದೇವರ ಮಂಜೂಷದಲ್ಲಿ ಜನರು ಇಟ್ಟಂತ, ಇಸ್ರಾಯೇಲರು ಇಟ್ಟಂತ ಅತೀವ ನಂಬಿಕೆ, ಅವಿಶ್ವಾಸದ ನಿಮಿತ್ತವಾಗಿ ಅದು ದೇವ ಮಂಜೂಷವಾಯಿತು. ಜನರಿಟ್ಟ ವಿಶ್ವಾಸದ ನಿಮಿತ್ತವಾಗಿ ದೇವರು ಕೊಟ್ಟಂತ ಆಜ್ಞೆ ಕಲ್ಲುಗಳು, ಶಿಲಾಶಾಸನಗಳು, ಆರೋನ ಕೋಲು, ಇವುಗಳ ಮೂಲಕವಾಗಿ ದೇವರು ಮಹತ್ಕಾರ್ಯಗಳನ್ನು ಮಾಡಿದ್ದಾರೆ. ಇವುಗಳೊಂದಿಗೆ ಇದ್ದು ಇವುಗಳ ಸಾಂಕೇತಿಕವಾಗಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಎಂಬ ವಿಶ್ವಾಸ
ದೇವರಿಗೆ ಮೆಚ್ಚುಗೆ ಆಯಿತು. ಆ ದೇವರಿಗೆ ಮೆಚ್ಚುಗೆ ಆದ ವಿಶ್ವಾಸದ ನಿಮಿತ್ತವಾಗಿ ದೇವರ ಪ್ರಸನ್ನತೆ ಆ ಗೂಡಾರದ ತುಂಬಿಕೊಳ್ಳುತ್ತಾ ಇತ್ತು, ಆ ಮಂಜೂಷದಲ್ಲಿ ತುಂಬಿಕೊಳ್ಳುತ್ತಾ ಇತ್ತು. ದೇವರ ಮಂಜೂಷದ ಆ ದಿವ್ಯ ಪ್ರಸನ್ನತೆ ಅಂದರೆ ದೇವರೇ ಅಲ್ಲಿ ಇಳಿದು ಬರ್ತಾ ಇದ್ರು, ಅದರಿಂದಲೇ ಆ ಪ್ರಸನ್ನತೆ ಅಲ್ಲಿ ಇರ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಪ್ರೇರಿದನ್ನು ನಾವು ಪರಮಪ್ರ ನಾವು ಬಲಿಪೂಜಾ ಭಾಗವನ್ನು ನಾವು ಧ್ಯಾನಿಸಬೇಕಾದ್ರೆ ಅದನ್ನು ನೋಡಬಹುದು. ನೆಕ್ಸ್ಟು ಬಲಿಪೂಜೆಯ ಬಗ್ಗೆ ವಿವರಿಸಲಿಕ್ಕೆ ನಾನು ಸಿದ್ಧನಾಗ್ತಾ ಇದ್ದೇನೆ. ಸೊ ಬಲಿಪೂಜೆ ಅಂದರೆ ಏನು, ಅದು ಎಲ್ಲಿಂದ ಬಂತು, ಅದರ ಅರ್ಥಗಳೇನು, ವಿವರಣೆಗಳೇನು ಎಂಬ ಸತ್ಯಗಳನ್ನು ಹೊರಪಡಿಸುವುದಕ್ಕಾಗಿ. ಹೀಗೆ ಸ್ವರ್ಗದ ದ್ವಾರವು ತೆರೆದಿದೆ, ಸ್ವರ್ಗದ ದೈವ ಪ್ರಸನ್ನತೆಯು ಆ ಗುಡಾರದಲ್ಲಿ ಸುರಿತಾ ಇದೆ ಎಂಬುದಾಗಿ ಹೇಳುವಾಗ ಅಲ್ಲಿ ವಿಪತ್ತುಗಳು, ಏಳು ವಿಪತ್ತುಗಳು ನೀಡಿದಂತ ಏಳು ದೇವದೂತರು ಆ ದೇವಾಲಯದಿಂದ ಹೊರಗೆ ಬರುವುದನ್ನ ಯಾವಾಗ ಕಾಣ್ತಾರೆ. ಏಳು ವಿಪತ್ತುಗಳು ಬರಲಿದೆ, ಆ ಏಳು ವಿಪತ್ತುಗಳನ್ನ ಏಳು ದೇವದೂತರಿಗೆ ವಿಂಗಡಿಸಿಕೊಡಲಾಗಿದೆ. ಅದರಿಂದ ಆ ದೇವಾಲಯದಿಂದ ದಿವ್ಯ ಪ್ರಸನ್ನತೆ ತುಂಬಿಕೊಂಡಂತ ದೇವಾಲಯದಿಂದ ಆ ಏಳೂ ಜನ ದೇವದೂತರು ಹೊರಬರುವುದನ್ನ ದಿವ್ಯ ದರ್ಶನದಲ್ಲಿ ಯಾವಾಗ ಕಾಣ್ತಾರೆ. ಶುಭ್ರವಾದ ಮತ್ತು ಒಳೆಯುವ ಉಡುಪುಗಳನ್ನು ತೊಟ್ಟಿದ್ದರು. ನೋಡಿ, ಎಲ್ಲಿ ನೋಡಿದ್ರು ನಾವು ಶುಭ್ರತೆಯ ಸಂಕೇತವನ್ನು ನೋಡ್ತೇವೆ. ಯಾವುದು ಚೌಕ್ಲಿ ಚೌಕ್ಲಿ ಬಟ್ಟೆ ಅಂತೆ, ಸ್ಟ್ರೈಪ್ಸ್ ಬಟ್ಟೆ ಅಂತೆ, ಕೆಂಪು ಬಟ್ಟೆ ಅಂತೆ, ಕಪ್ಪು ಬಟ್ಟೆ ಅಂತ ನೋಡುವುದಿಲ್ಲ. ಶುಭ್ರತೆ, ಬಿಳಿಯ ವಸ್ತ್ರವನ್ನು ಮಾತ್ರ ನಾವು ನೋಡ್ತೇವೆ ಪ್ರಕಟಣಾ ಗ್ರಂಥದಲ್ಲಿ ಸಂಪೂರ್ಣವಾಗಿ. ದೇವರ ಉಡುಪು ಬಿಳಿಯ ಬಟ್ಟೆ, ಯೇಸು ಸ್ವಾಮಿಯ ಉಡುಪು ದಿವ್ಯ ಬಿಳಿಯ ಬಟ್ಟೆ, ಅವರ ತಲೆಯ ಕೂದಲುಗಳು ಬಿಳಿಯ ಬಟ್ಟೆ, ಹಿಮಕ್ಕಿಂತ ಬೆಳಗು ಬೆಳ್ಳಗಿರುವಂಥದ್ದು, ಯಾವ ಅಗಸಿನಿಂದಲೂ ಸಹ ಒಗೆದು ಶುದ್ಧವಾಗದೇ ಇರುವುದು ಅಷ್ಟರ ಮಟ್ಟಿಗೆ ಬೆಳಕಾಗಿರುವಂಥದ್ದು. ಹೀಗೆ ಶುಭ್ರತೆಯನ್ನು ಮಾತ್ರ ಅಂದರೆ ಆ ಶುಭ್ರತೆಯ ಸಂಕೇತ, ಆ ದೇವರ ಪ್ರಸನ್ನತೆಯ ಸಂಕೇತ. ಇವತ್ತು ನೋಡಿ ಎಷ್ಟೋ ಧ್ಯಾನಗಳು ನಮ್ಮ ಬೇರೆ ಹಿಂದೂ ಈ ಪ್ರಜಾಪತಿ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾನಿಲಯದ ಕೆಲವು ಜನರು ಹಾಗೂ ಕೆಲವು ಬೌದ್ಧಿಯ ಜನರನ್ನ ನೋಡ್ತೇವೆ, ಈ ಬಿಳಿಯ ವಸ್ತ್ರಗಳನ್ನು ಧರಿಸುತ್ತಾರೆ ಧ್ಯಾನಗಳಲ್ಲಿ, ಸಂಪೂರ್ಣವಾಗಿ ಬಿಳಿಯ ವಸ್ತ್ರಗಳನ್ನು ಧರಿಸಿರುತ್ತಾರೆ. ಹಾಗೆಯೇ ನೋಡಿ ನಮ್ಮ ಧರ್ಮಸಭೆಯಲ್ಲಿ ನಾವು ನೋಡುವಾಗ ಗುರುಗಳು ಯಾಜಕರು ಬಿಳಿಯ ವಸ್ತ್ರಗಳನ್ನು ಧರಿಸಿರ್ತಾರೆ. ಇವತ್ತಲ್ಲ ಹೋಗ್ಬಿಡ್ತು ಸ್ಟೈಲ್, ಪೂಜೆ ಬಲಿಪೂಜೆ ಕೊಡ್ಬೇಕಾದ್ರೆ ಮಾತ್ರ ಬಿಳಿಯ ಬಟ್ಟೆ, ಇಲ್ಲಾಂದ್ರೆ ಬಿಚ್ಚಾಕಿ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ಬಿಡ್ತಾರೆ. ಕನ್ಯಾಸ್ತ್ರೀಯರಲ್ಲಿ ನಾವು ನೋಡ್ತೇವೆ ಬಿಳಿಯ ಉಡುಪಾಗಿತ್ತು, ಇವತ್ತು ಬಿಡಿ ಈ ಚೂಡಿದಾರ್ ಬಂದ್ಬಿಡ್ತು, ಒಳ್ಳೆ ಪೋನಿ ಟೈಲ್ ಬಂದ್ಬಿಡ್ತು, ಒಳ್ಳೆ ಐಬ್ರೋ ಮಾಡ್ಕೊಂಡು ಒಳ್ಳೆ ಪೋನಿ ಟೈಲ್ ಹಾಕೊಂಡು ಸ್ಟೈಲ್, ಇವತ್ತು ಒಳ್ಳೊಳ್ಳೆ ಸೀರೆಗಳು ಬಂದ್ಬಿಡ್ತು. ಆದರೆ ಧರ್ಮಸಭೆಯ ಕಟ್ಟುನಿಟ್ಟಿನಲ್ಲಿ ಈ ಒಂದು ಸಾಂಕೇತಿಕ ಈ ಬೈಬಲ್ನ ವಾಕ್ಯಗಳ ಸಾಂಕೇತಿಕ ನಿಮಿತ್ತವಾಗಿ ಒಂದು ಕನ್ಯಾಸ್ತ್ರೀ ಆಗಲಿ ದೇವರಿಗೆ ಸಮರ್ಪಿಸಲ್ಪಟ್ಟವರು, ಒಂದು ಗುರು ಆಗಲಿ ದೇವರಿಗೆ ಸಮರ್ಪಿಸಲ್ಪಟ್ಟವರು, ಒಂದು ವಿಶ್ವಾಸಿ ಆಗಲಿ ದೇವರಿಗೆ ಸಮರ್ಪಿಸಲ್ಪಟ್ಟವರು ಎಂಬ ಸಾಂಕೇತಿಕವಾಗಿ ಬಿಳಿಯ ಉಡುಪನ್ನು ಧರಿಸಿಕೊಳ್ಳುವಂಥದ್ದು ಒಂದು ವಾಡಿಕೆ. ಆ ಬಿಳಿಯ ಉಡುಪು ಕ್ರಿಸ್ತನಿಗೆ ಸೇರಿದವನು ಎಂಬುವಂತಹ ಒಂದು ಸಂಕೇತ. ಹೀಗೆ ಇವತ್ತು ನಾವು ಸಹ ಬಿಳಿಯ ವಸ್ತ್ರಗಳನ್ನು ಧರಿಸಿಕೊಳ್ಳುತ್ತೇವೆ, ಆದರೆ ಮೇಲೆ ಬಿಳಿಯ ವಸ್ತ್ರಗಳನ್ನು ಧರಿಸಿ ಒಳಗೆ ಕಪ್ಪನೆಯ ಹೃದಯವಿದ್ದರೆ, ಕಲ್ಮಶ ತುಂಬಿದ ಹೃದಯವಿದ್ದರೆ, ಕಲ್ಮಶ ತುಂಬಿದ ಜೀವನವಿದ್ದರೆ ಏನಾದರೂ ಪ್ರಯೋಜನವಿದೆಯೇ? ಏನು ಪ್ರಯೋಜನವಿಲ್ಲ. ಈಗಿಷ್ಟು ಧ್ಯಾನ ಮಂದಿರಗಳಲ್ಲಿ ಬಿಳಿಯ ವಸ್ತ್ರಗಳು ಆ ಸಾಂಕೇತಿಕ ಅಷ್ಟೇನೆ. ಸಾಂಕೇತಿಕ ಬರೀ ಕೇವಲ ನೋಟಕ್ಕಾಗಿರಬಾರದು ಪ್ರಿಯರೇ, ನಮ್ಮ ಹೃದಯವೂ ಸಹ ನಿರ್ಮಲ ಹೃದಯವಾಗಿರಬೇಕು, ಪರಿಶುದ್ಧ ಹೃದಯವಾಗಿರಬೇಕು. ಇದುವೇ ಯೇಸುಸ್ವಾಮಿ ಆಶಿಸುವಂಥದ್ದು. ಅದನ್ನು ಧರ್ಮಸಭೆ ಆಯ್ಕೆ ಮಾಡಿಕೊಂಡದ್ದಂತೂ ಇದು ಬಿಳಿಯ ವಸ್ತ್ರ, ಈ ಪ್ರಕಟಣಾ ಗ್ರಂಥದ ಆಧಾರದ ನಿಮಿತ್ತವಾಗಿಯೇ ಬಿಳಿಯ ವಸ್ತ್ರವನ್ನು ನೇಮಕ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೂ ಯಾಜಕರಿಗಾಗಲಿ ಕನ್ಯಾಸ್ತ್ರೀಯರಿಗಾಗಿ ಬಿಳಿಯ ವಸ್ತ್ರ, ಆದರೆ ಇಂದು ಈ ಬಿಳಿಯ ವಸ್ತ್ರವು ಕಣ್ಮರೆಯಾಗುತ್ತಾ ಇದೆ. ಕಾರಣ, ಈ ಲೋಕವು ಮಾಡುತ್ತಿರುವಂತಹ ದಬ್ಬಾಳಿಕೆ, ಈ ಲೋಕದ ಆಶಾ ಪಾಶ, ಈ ಲೋಕದ ಮೋಹಗಳು ಪ್ರತಿಯೊಬ್ಬರ ಬಿಳಿಯ ವಸ್ತ್ರಗಳನ್ನು ಮಾತ್ರವಲ್ಲ, ಪ್ರತಿಯೊಬ್ಬರ ಒಳ್ಳೆಯ ಹೃದಯಗಳನ್ನು ಕಲ್ಮಶ ಮಾಡಿ ಹಾಕುತ್ತಾ ಇದೆ. ಪ್ರಿಸಲೋ ಪ್ರಿಸಲೋ ಪ್ರಿಸಲೋ.
ಹೀಗೆ ದೇವಾಲಯದಿಂದ ಹೊರಗೆ ಬಂದರೆ ಬಿಳಿಯ ವಸ್ತ್ರಗಳು, ಶುಭ್ರ ವಸ್ತುಗಳನ್ನು ಹೊಳೆಯುವ ಉಡುಪುಗಳನ್ನು ತೊಟ್ಟಿದ್ದರು, ಎದೆಗಳಿಗೆ ಚಿನ್ನದ ಪಟ್ಟಿಗಳನ್ನು ಕಟ್ಟಿಕೊಂಡಿದ್ದರು. ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿ ಆ ಏಳು ಮಂದಿ ದೇವದೂತರಿಗೆ ಏಳು ಚಿನ್ನದ ಪಾತ್ರೆಗಳನ್ನು ಕೊಟ್ಟಿತ್ತು. ನೋಡಿ, ಮತ್ತೆ ನಾಲ್ಕು ಜನ ದೂತರುಗಳು ದೇವಾಲಯದಿಂದ ಒಳಗೆ ಬರ್ತಾರೆ. ಹೊರಗೆ ಬಂದು ಈ ಏಳು ಜನ ದೇವದೂತರಿಗೆ ಏಳು ಪಾತ್ರೆಗಳನ್ನು ಕೊಡುತ್ತಾರೆ. ಏಳು ಚಿನ್ನದ ಪಾತ್ರೆಗಳನ್ನು ಏಳು ದೇವದೂತರಿಗೆ, ಈ ಚಿನ್ನದ ಎದೆಪಟ್ಟಿಯನ್ನು ಕಟ್ಟಿಕೊಂಡಂತ ನಾಲ್ಕು ಜನ ದೇವದೂತರುಗಳು ಅಲ್ಲಿ ಜೀವಿ ಎಂಬುದಾಗಿ ಹೇಳಲ್ಪಡುತ್ತದೆ. ನಾಲ್ಕು ಜೀವಿಗಳಲ್ಲಿ ಒಂದು, ನಾವು ನೋಡಿದ್ವು ಹಿಂದಿನ ಪುಸ್ತಕದಲ್ಲಿ, ನಾವು ನೋಡಿದ್ವು ನಾಲ್ಕು ಜೀವಿಗಳು ಎಂಬುದಾಗಿ. ಒಂದು ಸಿಂಹದ ಮುಖ, ಒಂದು ಗರುಡ ಪಕ್ಷಿಯ ಮುಖ, ಆಮೇಲೆ ಇನ್ನೆರಡು ಯಾವುದು ಯಾರಾದರೂ ಹೇಳ್ತೀರಾ? ಯಾರಿಗಾದ್ರೂ ನೆನಪಿದೆಯಾ? ನೋಡಿ ಬಿಡುವ, ಪರೀಕ್ಷೆ ಮಾಡಿ ಬಿಡುವ. ನಾಲ್ಕು ಜೀವಿಗಳಲ್ಲಿ ಆ ನಾಲ್ಕು ಜೀವಿಗಳ ಮುಖವಾಡವು ಹೇಗೆ ಇತ್ತು ಯಾರಿಗೆ ಗೊತ್ತು? ಎರಡು ನಾನು ಹೇಳಿಬಿಟ್ಟೆ, ಒಂದು ಸಿಂಹದಂತಿತ್ತು, ಹೇಳಿಯಲ್ಲ, ಯಾರಿಗಾದ್ರೂ ನೆನಪಿದೆಯಾ? ಓಕೆ, ನೆನಪು ಮಾಡಿಕೊಳ್ಳಿ, ನೆನಪು ಮಾಡಿಕೊಳ್ಳಿ, ಸಮಯವನ್ನು ವ್ಯರ್ಥ ಮಾಡುವುದು ಬೇಡ. ಹೀಗೆ ಆ ನಾಲ್ಕು ಜೀವಿಯಲ್ಲಿ ಒಂದು ಜೀವಿ ದೇವಾಲಯದಿಂದ ಹೊರಗೆ ಬಂದು ಏಳು ಚಿನ್ನದ ಪಾತ್ರೆಗಳನ್ನು ಈ ಏಳು ಜನ ದೇವದೂತರಿಗೆ ಕೊಡ್ತಾರೆ. ಬರೀ ಇವೆಲ್ಲವೂ ದರ್ಶನಗಳು, ದರ್ಶನಗಳು. ಇದನ್ನು ನಾನು ನೇರವಾಗಿ ನೋಡಿದವನಲ್ಲ, ನಾನು ನೋಡಿದವನಲ್ಲ, ಪ್ರಾರ್ಥನೆಯ ಮೂಲಕವಾಗಿ ನಿಮ್ಮಲ್ಲಿ ನಾನು ಕೆಲವು ವಿಷಯಗಳನ್ನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ದೈವ ಪದ್ಧತಿಗನುಸಾರವಾಗಿ ಕೆಲವು ಉದಾಹರಣೆಗಳು, ಬೈಬಲ್ನ ಸಂಬಂಧಪಟ್ಟಂಥ ವಿಷಯಗಳನ್ನು ತೆಗೆದುಕೊಂಡು ಈ ವಿಷಯಕ್ಕೆ ಅನ್ವಯವಾಗುವಂತೆ ಈ ಪ್ರಕಟಣಾ ಗ್ರಂಥದ ಒಂದೊಂದು ವಾಕ್ಯಗಳನ್ನು ಸಹ ನಿಮ್ಮ ಮುಂದೆ ವಿವರಿಸಲು ಪ್ರಯತ್ನಿಸುವ ಒಂದು ಅಳಿಲು ಸೇವೆ ಆಗಿದೆ ಅಷ್ಟೇ ಹೊರತು ಬೇರೆ ಏನೂ ಆಗಿಲ್ಲ. ಪ್ಲೀಸ್ ಲೋ, ಪ್ಲೀಸ್ ಲೋ. ಹೀಗೆ ದೇವರ ಸಾನ್ನಿಧ್ಯ ತೇಜಸ್ಸು ಮತ್ತು ಪ್ರಭಾವಗಳು ದೇವಾಲಯವನ್ನು ಧೂಮದಿಂದ ತುಂಬಿದ್ದವು. ಇದರಿಂದ ಆ ಏಳು ದೇವದೂತರು ತಂದ ಏಳು ವಿಪತ್ತುಗಳು ಮುಗಿಯುವ ತನಕ ಆ ದೇವಾಲಯವನ್ನು ಪ್ರವೇಶಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಈ ಏಳು ದೇವದೂತರ ಕೈಯಲ್ಲಿರುವಂತಹ ಏಳು ಚಿನ್ನದ ಪಾತ್ರೆಯಲ್ಲಿರುವಂಥವುಗಳು ಏಳು ವಿಪತ್ತುಗಳನ್ನು ತರುವಂಥವುಗಳು. ಫ್ರಿಜ್ಲು, 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 ಏಳು ವಿಪತ್ತುಗಳನ್ನು ತರುವಂಥವುಗಳು. ಇದೇನಿದು ಏಳು ವಿಪತ್ತುಗಳು? ಯಾಕಿದು ಈ ಏಳು ವಿಪತ್ತುಗಳು? ಪ್ರಿಯರೇ, ನಾವು ಸಾಯುವಷ್ಟರಲ್ಲಿ ಏಳು ವಿಪತ್ತುಗಳು ನಮ್ಮ ಮುಂದೆ ಬರ್ತದೆ ಎಂಬುದಾಗಿ ಅಲ್ಲ. ಇದು ಯೋವಾನನ ದಿವ್ಯ ದರ್ಶನದಲ್ಲಿ ಬ್ಯಾಬಿಲೋನ್ನ ಮೇಲೆ ಬಂದಂತ ಏಳು ವಿಪತ್ತುಗಳು ಕಳೆದು ಹೋದಂಥವುಗಳು, ಕಳೆದು ಹೋದಂಥವುಗಳು, ಬರುವಂಥವುಗಳಲ್ಲ, ಕಳೆದು ಹೋದಂಥವುಗಳು. ಆದರೂ ಈ ವಾಕ್ಯಗಳನ್ನು ನಾವು ಮೆಲುಕು ಹಾಕುವಾಗ ಇಂದಿನ ಕಾಲಘಟ್ಟಗಳಲ್ಲಿ, ಇಂದಿನ ದಿನಗಳಲ್ಲಿ ನಮ್ಮ ಮುಂದೆ ಬರುವಂತಹ ಚಂಡಮಾರುತಗಳಾಗಲಿ, ಸುನಾಮಿಗಳಾಗಲಿ, ಭೂಕಂಪಗಳಾಗಲಿ, ವ್ಯಾಧಿಗಳಾಗಲಿ, ಇವೆಲ್ಲವುಗಳು ಈ ಒಂದು ಏಳು ವಿಪತ್ತುಗಳ ಒಂದು ಸಾಂಕೇತಿಕವಾಗಿರುವುದರಿಂದ ಹಲವಾರು ಜನರು ಬೋಧಿಸುವಾಗ ಈ ವಿಪತ್ತುಗಳೇ ಅಂದು ಹೇಳಿದಂತ ಯವಾನರಿಗೆ ಸಿಕ್ಕಿದಂತ ದಿವ್ಯ ದರ್ಶನದ ವಿಪತ್ತುಗಳೇ ಇಂದಿನ ದಿನದಲ್ಲಿ ನಡೆಯುತ್ತಾ ಇರುವಂತಹ ವಿಪತ್ತುಗಳು ಎಂಬುದಾಗಿ ತಪ್ಪು ಬೋಧನೆಯನ್ನು ಹೇಳುವಂತವರನ್ನು ಸಹ ನಾವು ನೋಡ್ತಾ ಇದ್ದೇವೆ. ಈ ಬೋಧನೆಯನ್ನು ಕೊಡುವವರು ಸಹ ಈ ವಿಪತ್ತುಗಳನ್ನು ಕಂಡಿಲ್ಲ. ಅಂತ್ಯಕಾಲ ಈಗಲೇ ಆಗ್ಬಿಡ್ತದೆ. ಇವರು ಆ ವಿಪತ್ತನ ನೋಡಿದ್ರೆ, ಈ ಬೋಧಿಸುವವರು ಯಾರು, ಹೇಳಿದವರು ಯಾರು ಆ ವಿಪತ್ತನ ಕಂಡಿರೋದಿಲ್ಲ, ಕಾಣುವುದಿಲ್ಲ.
ಏನ್ ಬೈಬಲ್ ಏನ್ ಬರೆಯಲ್ಪಟ್ಟಿದೆ ಅದನ್ನು ಉರು ಒಡೆಯೋದನ್ನ ಮಾತ್ರ ನಾನು ನೋಡ್ತಾ ಇದ್ದೇವೆ. ಉರು ಒಡೆಯೋದು ಅಂತ ಹೇಳ್ತಾರೆ, ಬೈಬಲ್ನಲ್ಲಿ ಇರತಕ್ಕಂಥದ್ದನ್ನ ಉರು ಒಡೆಯೋದು, ನಾನು ಓದಿ ಅದನ್ನು ಹೇಳುವಂಥದ್ದಷ್ಟೇ. ಪ್ರಿಯ, ಇವತ್ತು ಶುಭ ಸಂದೇಶ ಎಂಬುದನ್ನು ಸಾರೋದನ್ನ ನಾವು ನೋಡ್ತಾ ಇದ್ದೀವಲ್ವರ, ಎಲ್ಲ ಕಾಪಿರೈಟನೆ. ಶುಭ ಸಂದೇಶ ಸಾರ್ತಾ ಇದ್ದೀನಿ, ಶುಭ ಸಂದೇಶ ಸಾರ್ತಾ ಇದ್ದೀವಿ ಅಂದ್ರೆ ಎಲ್ಲ ಕಾಪಿರೈಟೇ ಮಾಡ್ತಾ ಇರೋದು. ದೇವರ ವಾಕ್ಯ ಬೈಬಲ್ನ ಶ್ರೀಪುಟದಲ್ಲಿ ವೇದ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನೇ ನಾವು ಹೇಳ್ತಾ ಇದ್ದೀವಿ ಹೊರತು ನಮ್ಮದು ಯಾವುದು ಇಲ್ಲ. ನಮ್ಮದು ಎಂದು ಯಾವಾಗ ಬರ್ತದೆ ಅಂದ್ರೆ, ನಾನು ನನ್ನ ಯೇಸು ಕ್ರಿಸ್ತನನ್ನು ನನ್ನ ದೇವರನ್ನು ಅರಿತು, ನನ್ನ ಜೀವನವನ್ನು ಅರಿತು, ಪಶ್ಚಾತ್ತಾಪ ಪಟ್ಟು, ಪಾಪಕ್ಕೆ ವಿಮುಖನಾಗಿ, ದೇವರಿಗೆ ಅಭಿಮುಖನಾಗಿ, ಪವಿತ್ರಾತ್ಮನ ಧರಿಸಿಕೊಂಡು, ಹೊಸ ಮನುಷ್ಯನಾಗಿ, ಹೊಸ ಸೃಷ್ಟಿಯಾಗಿ, ನನ್ನ ಅನುಭವಗಳನ್ನು, ನನ್ನ ಜೀವಿತವನ್ನು ಮತ್ತೊಬ್ಬರ ಮುಂದೆ ತೆರೆದಿಟ್ಟು ದೇವರಿಗೆ ಸಾಕ್ಷಿಯಾಗುವಾಗ ನಾನು ಶುಭ ಸಂದೇಶವಾಗ್ತೇನೆ, ಹೊಸ ಶುಭ ಸಂದೇಶವಾಗ್ತೇನೆ. ಇಲ್ಲಂದ್ರೆ ಆಗೋದಿಲ್ಲ, ಇಲ್ಲಂದ್ರೆ ಆಗೋದಿಲ್ಲ. ಹೀಗೆ ಪ್ರಿಯರೇ, ಹಲವಾರು ಜನರು ಹಲವಾರು ವಿಧದಲ್ಲಿ ಈ ಪ್ರಕಟಣಾ ಗ್ರಂಥವನ್ನ ವಿವರಿಸಿರಬಹುದು, ವಿವರಿಸಿದ್ದಾರೆ, ಇನ್ನೂ ವಿವರಿಸಬಹುದು. ನನಗಿಂತ ಒಂದು ಪಕ್ಷ 100 ಪಟ್ಟು ಚೆನ್ನಾಗಿ ವಿವರಿಸೋರು ಸಹ ಇರಬಹುದು, ನನಗೆ ಗೊತ್ತಿಲ್ಲ. ಆದರೆ ಈ ಸನ್ನಿವೇಶಗಳು, ಯವಾನನಿಗೆ ಸಿಕ್ಕಿದಂತಹ ಈ ದಿವ್ಯ ದರ್ಶನದ ಸನ್ನಿವೇಶಗಳು ಇಂದು ನಮ್ಮ ಮುಂದೆ ನಡೆಯುವಂತಹ ಯಾವುದೇ ಪಿಡುಗಿಗೂ ಅಥವಾ ಯಾವುದೇ ವ್ಯಾಧಿಗೂ, ಯಾವುದೇ ಚಂಡಮಾರುತಕ್ಕೂ, ಯಾವುದೇ ಭೂಕಂಪಗಳಿಗೂ ಸಂಬಂಧಪಟ್ಟವುಗಳಲ್ಲ. ಆದರೆ ಇದನ್ನು ನೋಡುವಾಗ ನಾವು ಈ ಲೋಕದಲ್ಲಿ ಮೆರುಗುತ್ತಿರುವಂತಹ ಪಾಪವನ್ನು ನೋಡುತ್ತಾ, ನಮ್ಮ ಮುಂದೆ ನಡೆಯುತ್ತಿರುವಂತಹ ಅನ್ಯಾಯ ಅಕ್ರಮಗಳನ್ನು ನೋಡುತ್ತಾ, ಇದು ದೇವರ ದಂಡನೆ ಎಂಬುದಾಗಿ ಕಲ್ಪನೆಗೆ ತೆಗೆದುಕೊಳ್ಳಲು ಒಂದು ಕಾರಣವಾಗಿರುತ್ತದೆ ಅಷ್ಟೆ. ಕಾರಣ, ಇದಕ್ಕೂ ಕಾರಣ ದೇವರ ಭಯ. ಅಯ್ಯೋ, ದೇವರ ಮನುಷ್ಯನ ಅನ್ಯಾಯ ಅಕ್ರಮಕ್ಕಾಗಿಯೇ ಇಂಥ ಒಂದು ಹೋರಾಟ ನಡೀತಾ ಇದೆ, ಇಷ್ಟು ಜನ ಸಾಯ್ತಾ ಇದ್ದಾರೆ, ಇಷ್ಟು ಜನ ಚಂಡ ನೀರಿನಲ್ಲಿ ಕೊಚ್ಚಿ ಹೋಗುತ್ತಾ ಇದ್ದಾರೆ. ನಾವು ಹೇಳಿಕೊಳ್ಳುವಂಥದ್ದು ಪ್ರಿಯರೇ, ದೇವರು ಯಾರನ್ನು ನಾಶ ಮಾಡಬೇಕಾಗಿ ಎಂಬುವಂಥ ಚಿಂತನೆಯಲ್ಲಿಲ್ಲ. ಪ್ರತಿಯೊಬ್ಬರೂ ಪಶ್ಚಾತ್ತಾಪ ಪಟ್ಟು ಪರಿವರ್ತನೆ ಹೊಂದಬೇಕೆಂಬುದಕ್ಕಾಗಿಯೇ ಈ 7 ವಿಪತ್ತುಗಳನ್ನು ಸಹ ಆ ಬ್ಯಾಬಿಲೋನ್ ಜನರ ಮಂದಿಯು, ಹಾಗೂ ಇಂದು ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ನಮ್ಮ ಸ್ವಭಾವಗಳಿಂದ ನಾವು ಮಾಡುವ ಪಾಪಗಳ ನಿಮಿತ್ತವಾಗಿ ಪ್ರಾಯಶ್ಚಿತ್ತಪಟ್ಟು ಹೊಸ ಮನುಷ್ಯರಾಗಿ ಬದಲಾವಣೆಯಾಗುವುದಕ್ಕಾಗಿ ನಮ್ಮ ಮುಂದೆ ದೇವರು ತರುವಂತಹ ಕೆಲವು ಯೋಜನೆಗಳ ಪರೀಕ್ಷೆಯ ಕೆಲವು ಈ ನಡೆಯುವಂತಹ ಅವಘಾತಗಳು ಒಂದು ಕಾರಣ ಎಂಬುದಾಗಿ ಹೇಳುವುದಷ್ಟೇ. ನಮ್ಮ ಬದಲಾವಣೆಗಾಗಿ, ಜನರು ಬದಲಾವಣೆ ಹೊಂದುವುದಕ್ಕಾಗಿ ದೇವರಿಗೆ ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ಎಣಿಸಿಕೊಳ್ಳಬೇಕು ವಿಶ್ವಾಸದಿಂದ. ಪ್ರಿಸಲೋ ಪ್ರಿಯರೇ, ನಾವು ಅರಿಯಬೇಕು. ಪ್ರಿಸಲೋ ಪ್ರಿಯರೇ, ದಯವಿಟ್ಟು ತಿಳಿಸಿ. ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಮೈಕ್ ಸೆಟ್ ಅನ್ನು ಹಾಕಿದ್ದಾರೆ, ಆ ಶಬ್ದ ನಿಮಗೆ ಕೇಳೋದಾದ್ರೆ ದಯವಿಟ್ಟು ತಿಳಿಸಿ. ಡಿಸ್ಟರ್ಬ್ ತರೋದಾದ್ರೆ ನಾನು ವರ್ಡ್ ಆಫ್ ಗಾಡ್ನ ಬ್ರೇಕ್ ಮಾಡ್ತೇನೆ, ಯಾಕೆಂದ್ರೆ ದೊಡ್ಡ ಶಬ್ದ ಇಲ್ಲಿ ಕೇಳಿ ಬರುತ್ತಾ ಇದೆ. ಸೊ ಅದು ಅಡಚಣೆ ಆಗುವುದಾದರೆ ನನಗೂ ಸಹ ಅಡಚಣೆ ಆಗ್ತದೆ ನಾನು ವಿವರಿಸಲಿಕ್ಕೆ. ಪ್ರಿಯ, ಅದರಿಂದ ನಾವು ಅರಿಯಬೇಕು, ನಾವು ತಿಳಿಯಬೇಕು ಕೆಲವು ಸಂಗತಿಗಳನ್ನು. ಯಾವುದು ನನಗೆ ದೇವರು ನನ್ನ ಮುಂದೆ ನನ್ನ ಪರಿವರ್ತನೆಗಾಗಿ ಇದನ್ನು ತರ್ತಾ ಇದ್ದಾರೆ, ಈ ಲೋಕದ ಜನತೆಯ ಅನ್ಯಾಯ ಅಕ್ರಮದ ನಿಮಿತ್ತ ಪರಿವರ್ತನೆಗಾಗಿ ಎಲ್ಲವೂ ನಡೆಯುತ್ತಾ ಇದೆ ಎಂಬುದು ನಾವು ದೇವರಿಡುವಂತಹ ಒಂದು ಭರವಸೆ, ದೇವರಿಟ್ಟಿರುವಂತಹ ಭಯ, ದೇವರಿಟ್ಟಿರುವಂತಹ ನಂಬಿಕೆ. ಪ್ರಿಸಲೋ ಅದರಿಂದ ಪ್ರಿಯರೇ, ನಾವು ಧ್ಯಾನಿಸುವ, ಆಳವಾಗಿ ನಾವು ಧ್ಯಾನಿಸುವ. ಈ 7 ದೇವದೂತರುಗಳು ತರುವಂತಹ ಈ ವಿಪತ್ತುಗಳು ಮುಗಿಯುವ ತನಕ ದೇವಾಲಯವನ್ನು ಪ್ರವೇಶಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಎಂಬ ವಾಕ್ಯವನ್ನ ನಾವು ಧ್ಯಾನಿಸಿದ್ದೇವೆ. ಈ 15ನೇ ಅಧ್ಯಾಯದಲ್ಲಿ ಬಂದಂತಹ ಈ ವಾಕ್ಯಗಳನ್ನ ನಾವು ಧ್ಯಾನಿಸಿ 16ನೇ ಅಧ್ಯಾಯಕ್ಕೆ ನಾವು ಪಲಾಯನ ಮಾಡುತ್ತೇವೆ.
ಪ್ರೀಸಲು 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 ಪ್ರೇರೆ ತುಂಬ ಅಡಚಣೆಯಾಗಿರುವುದರಿಂದ ನಾನು ವಾಕ್ಯವನ್ನು ಮುಗಿಸ್ತಾ ಇದ್ದೇನೆ. ಸೊ ನಾಳೆ ನಾವು ಚಿಂತಿಸುವ ಪ್ರಕಟಣಾ ಗ್ರಂಥದ 16ನೇ ಅಧ್ಯಾಯದ ದೈವ ಕೋಪಾಗ್ನಿಯ ಸುರಿಮಳೆಯನ್ನು ಕುರಿತು, ದೈವ ಕೋಪಾಗ್ನಿಯ ಸುರಿಮಳೆಯನ್ನು ಕುರಿತು. ಅದರಿಂದ ಇವತ್ತು ನಾವು ಚಿಂತಿಸಿಕೊಳ್ಬೇಕು, ದೇವರ ಕರ ನನ್ನ ಮೇಲೆ ಇದೆ, ದೇವರ ಸಂರಕ್ಷಣೆ ನನಗೆ ಬೇಕು, ದೇವರನ್ನು ನಾನು ಕೈಬಿಡುವುದಾದರೆ, ದೇವರನ್ನು ಬಿಟ್ಟು ಬಾಡುವುದಾದರೆ ನಾನು ಬಲಹೀನಳಾಗ್ತೇನೆ. ಅದರಿಂದ ಈ ಅನುಭವದಲ್ಲಿ ನಾವು ಚಿಂತೆಗೆ ತೆಗೆದುಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸ್ ಪ್ರೀಸ್ ಮೇ ಗಾಡ್ ಬ್ಲೆಸ್ ಯು.